ಎಲ್ಲರಿಗೂ ನಮಸ್ಕಾರ ಇಂದಿನ ವಿಶೇಷ ಪರಿಸ್ಥಿತಿಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಒಂದು ವಿಶೇಷ ರೀತಿಯಲ್ಲಿ ನಾವು ಈ ಬೌದ್ಧಿಕ ವರ್ಗವನ್ನು ಯೋಜನೆ ಮಾಡಿದ್ದೀವಿ ಈ ಬೌದ್ಧಿಕ ವರ್ಗದಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ಆತ್ಮೀಯ ಸ್ವಯಂಸೇವಕರಿಗೂ ಶ್ರದ್ಧೆಯ ಮಾತಾ ಭಗಿನಿಯರಿಗೂ ಸಾದರ ಸ್ವಾಗತ ಇಂದಿನ ಬೌದ್ಧಿಕ ವರ್ಗ ನಡೆಸಿಕೊಡುವವರು ನಮಗೆಲ್ಲರಿಗೂ ಚಿರಪರಿಚಿತರಾಗಿರುವಂತಹ ಶ್ರೀಯುತ ಸುಬ್ರಹ್ಮಣ್ಯ ಭಟ್ಟರು ಮೂಲತಃ ಕಾಸರಗೋಡು ತಾಲೂಕಿನ ಕಜಂಪಾಡಿಯವರು ವಿಶ್ರಾಂತ ಅಧ್ಯಾಪಕರು ಕಳೆದ 50 ವರ್ಷಗಳಿಂದಲೂ ಸಂಘದ ಸ್ವಯಂಸೇವಕರು ಸಂಘದಲ್ಲಿ ಅನ್ಯಾನ್ಯ ಜವಾಬ್ದಾರಿಗಳನ್ನು ನಿರ್ವಹಿಸಿಕೊಂಡು ಪ್ರಸ್ತುತ ಕುಟುಂಬ ಪ್ರಬೋಧನ್ ಇದರ ಅಖಿಲ ಭಾರತ ಸಂಯೋಜಕರಾಗಿ ಎಲ್ಲ ಸ್ವಯಂಸೇವಕರಿಗೂ ಹಿಂದೂ ಬಾಂಧವರಿಗೂ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಇವತ್ತಿನ ಬೌದ್ಧಿಕ ವರ್ಗವನ್ನು ವೈಯಕ್ತಿಕ ಗೀತೆ ನಂತರ ಅವರು ನಡೆಸಿಕೊಡಬೇಕು ಅಂತ ಅವರಲ್ಲಿ ಕೇಳಿಕೊಳ್ಳತಾ ಇದ್ದೀನಿ ಸಮ್ಮುತವಾಗಲಿ ಉನ್ನತಿಗೇರಲಿ ಭಾರತ ಭೂಮಿಯ ವೈಭವವು ಸಮ್ಮುತವಾಗಲಿ ಉನ್ನತಿಗೇರಲಿ ಭಾರತ ಭೂಮಿಯ ವೈಭವವು ರಾಷ್ಟ್ರ ಸಮಾಜಕ್ಕೆ ಸೇವೆಯು ಸಲ್ಲಲಿ ಸಾರ್ಥಕವಾಗಲಿ ಜೀವನವು ಸಾರ್ಥಕವಾಗಲಿ ಜೀವನವು ಸಮ್ಮುತವಾಗಲಿ ಉನ್ನತಿಗೇರಲಿ ಭಾರತ ಭೂಮಿಯ ವೈಭವವು ಸ್ವಧರ್ಮ ಗೌರವ ಸ್ವದೇಶ ಪ್ರೇಮವ ದಿನ ದಿನವೂ ಕೃತಿಗಿಳಿಸೋಣ ಸ್ವಧರ್ಮ ಗೌರವ ಸ್ವದೇಶ ಪ್ರೇಮವ ದಿನ ದಿನವೂ ಕೃತಿಗಿಳಿಸೋಣ ಭಗವಂತನ ವರವನ್ನೀ ಬಾಳನು ಮಾತೆಯ ಹಿತಕ್ಕಾಗಿರಿಸೋಣ ಮಾತೆಯ ಹಿತಕ್ಕಾಗಿರಿಸೋಣ ಸಮ್ಮುತವಾಗಲಿ ಉನ್ನತಿಗೇರಲಿ ಭಾರತ ಭೂಮಿಯ ವೈಭವವು ಒಳಹೊರಗೆಲ್ಲೆಲ್ಲಿಯೂ ನಡೆಯುತ್ತಲಿದೆ ಹಿಂದೂ ಜೀವನದ ಪಮಾನ ಒಳಹೊರಗೆಲ್ಲೆಲ್ಲಿಯೂ ನಡೆಯುತ್ತಲಿದೆ ಹಿಂದೂ ಜೀವನದ ಪಮಾನ ಅದೋ ನೋಡಿರಿ ಕ್ಷಣ ಕ್ಷಣವೂ ಬರುತ್ತಿದೆ ನಮ್ಮಯ ಭುಜಬಲ ಕಾಹ್ವಾನ ಭುಜಬಲ ಕಾಹ್ವಾನ ಸಮ್ಮುತವಾಗಲಿ ಉನ್ನತಿಗೇರಲಿ ಭಾರತ ಭೂಮಿಯ ವೈಭವವು ಉತ್ಸಾಹದೋಳೇಳಿರಿ ಧ್ವಂಸ ವಿನಾಶದ ತಡೆಗಾಗಿ ಉತ್ಸಾಹದೋಳೇಳಿರಿ ಧ್ವಂಸ ವಿನಾಶದ ತಡೆಗಾಗಿ ಬೆಳೆಸಿದ ನೆಲ ಜಲದೊಳಗನುರಾಗವ ತಾಳುವ ಅನುಶಾಸಿತರಾಗಿ ತಾಳುವ ಅನುಶಾಸಿತರಾಗಿ ಸಮ್ಮುತವಾಗಲಿ ಉನ್ನತಿ
ಕೈಗೇರಲಿ ಭಾರತ ಭೂಮಿಯ ವೈಭವವು ರಾಷ್ಟ್ರ ಸಮಾಜಕ್ಕೆ ಸೇವೆಯು ಸಲ್ಲಲಿ ಸಾರ್ಥಕವಾಗಲಿ ಜೀವನವು ಸಾರ್ಥಕವಾಗಲಿ ಜೀವನವು ಶ್ರದ್ಧೆಯ ಜ್ಯೇಷ್ಠರೇ ವಂದನೀಯ ಮಾತಾ ಭಗಿನಿಯರೇ ಆತ್ಮೀಯ ಸಹಕಾರಿ ಬಂಧುಗಳೇ ಒಂದು ವಿಶೇಷ ಪರಿಸ್ಥಿತಿಯಲ್ಲಿ ನಾವು ಒಂದು ರೀತಿಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಹಾಗೆ ನೋಡಿದರೆ ಕಷ್ಟಗಳು ಬರುವುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿಗೆ ನಮ್ಮ ಹಿತೈಷಿ ಬಂಧುಗಳಿಗೆ ಇದು ಮೊದಲನೆಯದಲ್ಲ ಸಾಕಷ್ಟು ಗೊಂದಲಗಳನ್ನು ಎದುರಿಸಿ ಎದುರಿಸಿ ನಾವು ಮುಂದೆ ಬಂದಿದ್ದೇವೆ ಇತ್ತೀಚೆಗೆ ಬಂದದ್ದು ಇಡೀ ವಿಶ್ವಕ್ಕೆ ಬಂದಂತಹ ಸಮಸ್ಯೆ ಆ ಕೊರೋನಾ ವೈರಸ್ನ ಕಾರಣಕ್ಕೋಸ್ಕರ ಅನೇಕ ಚಟುವಟಿಕೆಗಳು ಸ್ಥಗಿತ ಆಗಿದೆ ಸ್ತಬ್ಧ ಆಗಿದೆ ಸಹಜವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳು ಸ್ತಬ್ಧ ಆಗಬೇಕಾಯಿತು ಇವತ್ತು ನಮ್ಮ ನಿತ್ಯ ಶಾಖೆಗಳು ನಾವು ಎಂದಿನಂತೆ ನೋಡುವಂಥ ನಿತ್ಯ ಶಾಖೆಗಳಿಲ್ಲ ನಮ್ಮ ಪ್ರಶಿಕ್ಷಣ ವರ್ಗಗಳಿಲ್ಲ ಬೈಠಕಗಳು ನಿಂತು ಹೋಗಿದೆ ವಿಶೇಷವಾಗಿ ವರ್ಷದಲ್ಲಿ ನಡೆಯುವಂಥ ಎಲ್ಲ ಸಂಘ ಶಿಕ್ಷಾ ವರ್ಗಗಳು ಅದನ್ನು ನಿಲ್ಲಿಸಿಬಿಟ್ಟಿದ್ದೇವೆ ಪಕ್ಕನೆ ಕಾಣುವವರಿಗೆ ನಮ್ಮ ಕೆಲಸಗಳೆಲ್ಲ ನಿಂತು ಹೋಗಿದೆ ಅಂತ ಅನ್ನಿಸಬಹುದು ಆದರೆ ಸಂಘ ಕಾರ್ಯ ಅದರ ಲಕ್ಷ್ಯ ಸ್ಪಷ್ಟವಾಗಿದೆ ಆ ಲಕ್ಷ್ಯದತ್ತ ಹೋಗಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮಗಳು ಉದಾಹರಣೆಗೆ ಒಂದು ನದಿ ಆ ನದಿಗೊಂದು ಲಕ್ಷ್ಯ ಇದೆ ಆ ಲಕ್ಷ್ಯ ಯಾವುದು ಸಮುದ್ರವನ್ನು ಸೇರು ಸಮುದ್ರವನ್ನು ಸೇರುವಾಗ ಅನೇಕ ಸರ್ತಿ ಅನೇಕ ರೀತಿಯ ಎಡರು ತೊಡರುಗಳು ಬರ್ತದೆ ಉದಾಹರಣೆಗೆ ಒಂದು ದೊಡ್ಡ ಜಾಗ ಸಿಗ್ತದೆ ನದಿಗೆ ಹೋಗಬೇಕಾದ್ರೆ ಅಷ್ಟು ಜಾಗವನ್ನು ತುಂಬಿಸಿ ಹೋಗಬೇಕಾಗ್ತದೆ ಆಗ ಅದರ ಚಟುವಟಿಕೆ ಇಲ್ಲ ಅಂತ ಅನ್ನಿಸ್ತದೆ ಕೆಲವೊಮ್ಮೆ ಎತ್ತರದಿಂದ ಕೆಳಕ್ಕೆ ಧೂಕಬೇಕಾಗ್ತದೆ ಅದು ಎಲ್ಲವನ್ನು ಮಾಡ್ತದೆ ಅದು ಆದರೆ ಅದಕ್ಕೆ ಸಮಾಧಾನ ಆಗೋದು ಯಾವಾಗ ಯಾವಾಗ ಅಂದರೆ ಅದು ಸಮುದ್ರವನ್ನು ಸೇರಿದಾಗ ಹಾಗೆಯೇ ಮನುಷ್ಯ ಜೀವನಕ್ಕೂ ಲಕ್ಷ್ಯ ಇದೆ ಆ ಲಕ್ಷ್ಯ ಯಾವುದು ಭಾರತೀಯ ಸಂಸ್ಕೃತಿ ಆಧಾರದಲ್ಲಿ ಹೇಳೋದಿದ್ರೆ ಮನುಷ್ಯ ಜೀವನದ ಲಕ್ಷ್ಯ ಮೋಕ್ಷ ಅಂತ ಹೇಳ್ತಾರೆ ಆದರೆ ಆ ಮೋಕ್ಷಕ್ಕೆ ಹೋಗಬೇಕಾದ್ರೆ ಅನ್ಯ ಚಟುವಟಿಕೆಗಳು ಬೇಕಾಗ್ತದೆ ಭಾರತೀಯ ಸಂಸ್ಕೃತಿಯಲ್ಲಿ ಅದನ್ನು ನಾಲ್ಕು ಪುರುಷಾರ್ಥಗಳಲ್ಲಿ ಹೇಳಿಬಿಟ್ಟಿದ್ದಾರೆ ಅರ್ಥ ಕಾಮಗಳು ನದಿಯ ಪ್ರವಾಹದಂತೆ ಲಕ್ಷ್ಯ ಮೋಕ್ಷ ಆದರೆ ಅಲ್ಲಿಗೆ ಹೋಗಬೇಕಾದ್ರೆ ಈ ಅರ್ಥ ಕಾಮಗಳನ್ನು ನಿಯಂತ್ರಿಸಲಿಕ್ಕೆ ಒಂದು ವ್ಯವಸ್ಥೆ ಅದನ್ನು ಧರ್ಮ ಅಂತ ಹೇಳಿದರು ಹೀಗೆ ಭಾರತ ಅತ್ಯಂತ ಪುರಾತನ ಕಾಲದಿಂದ ಇವತ್ತಿನವರೆಗೆ ಯಾವ ದಿಕ್ಕಿನಲ್ಲಿ ಹೋಗಬೇಕೋ ನಿಶ್ಚಯ ಮಾಡಿ ಆ ದಿಕ್ಕಿನಲ್ಲಿ ಸಹಜವಾಗಿ ಹೋಗ್ತಾ ಇದೆ ಇವತ್ತು ಮಾತನಾಡಲಿಕ್ಕೆ ಒಂದು ವಿಷಯ ಕೊಟ್ಟುಬಿಟ್ಟಿದ್ದಾರೆ ವೈಭವಶಾಲಿ ಭಾರತದತ್ತ ನಮ್ಮ ನಡೆ ಪ್ರಶ್ನೆ ಬರ್ತದೆ ಈ ವೈಭವಶಾಲಿ ಅಂದರೆ ಏನು ಹಿಂದೆ ಎಂದಾದರೂ ಭಾರತ ವೈಭವಶಾಲಿಯಾಗಿ ಇತ್ತ ಆಗ ಸುಮಾರು ಒಂದು 4-5 ಸಾವಿರ ವರ್ಷಗಳ ಹಿಂದೆ ನೋಡಬೇಕಾಗ್ತದೆ ನಾವು ಆ 4-5 ಸಾವಿರ ವರ್ಷಗಳ ಹಿಂದೆ ಕಥೆ ಹೇಗಿತ್ತು ಈ ದೇಶದಲ್ಲಿ ಎಲ್ಲವೂ ಸಮೃದ್ಧವಾಗಿತ್ತು ಆಗಿನ ಭಾಷೆ ಸಂಸ್ಕೃತ ಆ ಭಾಷೆಯಿಂದ ಹುಟ್ಟಿಕೊಂಡಂತಹ ಸಾಹಿತ್ಯ ವೇದ ಉಪನಿಷತ್ತು ಇತ್ಯಾದಿಗಳು ಇವತ್ತಿಗೂ ಅಳಿಯದೆ ಉಳಿದಿದೆ ಹಾಗಾಗಬೇಕಾದ್ರಲ್ಲಿ ಒಂದು ಅಂತಸ್ಸತ್ವ ಬೇಕಲ್ಲ ಆ ಅಂತಸ್ಸತ್ವ ಇತ್ತು ಅಂತ ಹೇಳೋದಕ್ಕೆ ಇವತ್ತಿನ ನಮ್ಮ ಆ ಗ್ರಂಥಗಳೇ ಪೂರ್ಣ ಸಾಕ್ಷಿ ಅದರ ಜೊತೆಗೆ ಇನ್ನು ಅನೇಕ ಉದಾಹರಣೆಗೆ ಸಂಗೀತ ಜಗತ್ತಿಗೆ ಸಂಗೀತದ ದೃಷ್ಟಿಯನ್ನು ಕೊಟ್ಟವರು ಭಾರತೀಯರು ಆದರೆ ಇವತ್ತು ಗೊತ್ತಿಲ್ಲದಂತೆ ನಾವು ದಾರಿ ತಪ್ಪುತ್ತೇವೆ ಉದಾಹರಣೆಗೆ ಒಂದು ಭಾರತೀಯ ಸಂಗೀತದ ವೈಶಿಷ್ಟ್ಯ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಪಾಂಡಿಚೇರಿಯ ಶ್ರೀಮಾತೆ ಆಕೆ ಒಂದು ಪ್ರಯೋಗ ಮಾಡಿದ್ರಂತೆ ಒಂದೇ ಗಿಡದ ಎರಡು ಗಿಡಗಳನ್ನು ತೆಗೆದು ಅದನ್ನು ಎರಡು ಬೇರೆ ಬೇರೆ ಜಾಗಗಳಲ್ಲಿ ನಡೆಸಿದರು ಏಕಕಾಲದಲ್ಲಿ ಎರಡೂ ಗಿಡಗಳಿಗೆ ಒಂದೇ ರೀತಿಯ ಆರೈಕೆಗಳನ್ನು ಕೊಟ್ಟರು ಒಂದು ಗಿಡದ ಸಮೀಪ ನಮ್ಮ ಭಾರತೀಯ ಎಲ್ಲ ರಾಗಗಳು ಬೆಳಗ್ಗೆ ಯಾವ ರಾಗ ಮಧ್ಯಾಹ್ನ ಯಾವುದು ಸಂಜೆ ಯಾವುದು ಅದನ್ನೆಲ್ಲ ಯೋಚನೆ ಮಾಡಿ
ಕಾಲಕಾಲಕ್ಕೆ ಆ ರಾಗದ ಮೂಲಕ ಆ ಗಿಡವನ್ನು ಹುಲುಸಾಗಿ ಬೆಳಿಲಿಕ್ಕೆ ಬಿಟ್ಟರು. ಇನ್ನೊಂದು ಗಿಡಕ್ಕೆ ಇವತ್ತಿನ ನಾವು ಯಾವುದು ಪಾಪ್ ಮ್ಯೂಸಿಕ್ ಅಂತ ಹೇಳ್ತೇವೆ ಅದನ್ನು ಕೊಟ್ಟರು. ಆಶ್ಚರ್ಯ ಆಯಿತು, ನಾಲ್ಕಾರು ತಿಂಗಳಾಗಬೇಕಾದ್ರೆ ಈ ಪಾಪ್ ಮ್ಯೂಸಿಕ್ ಕೇಳಿದಂತಹ ಗಿಡ ಅದು ಸೊಟ್ಟಗೆ 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 ಬೆಳೆದರೆ ಭಾರತೀಯ ಸಂಗೀತವನ್ನು ಕೇಳಿದಂಥ ಗಿಡ ಬಹಳ ಚೆನ್ನಾಗಿ ಅದರ ಪ್ರತಿಯೊಂದು ಎಲೆ ಸಹ ಕೋಮಲವಾಗಿ ಮನಸ್ಸಿಗೆ ಶಕ್ತಿ ಕೊಡುವಷ್ಟು ಚೆನ್ನಾಗಿ ಬೆಳೆದಿದ್ದಂತೆ. ಅದರ ಅರ್ಥ ನಮಗೆ ಸ್ಪಷ್ಟ ಆಗ್ತದೆ. ನಮ್ಮ ಸಂಗೀತವನ್ನು ಕೇಳಿದರೆ ಭಾರತೀಯ ಸಂಗೀತದ ದಿಗ್ಗಜಗಳಿದ್ದಾರೆ, ಅವರು ಹಾಡ್ತಾ ಇದ್ದ ಹಾಗೆ ಪ್ರಾರಂಭದಲ್ಲಿ ನಮ್ಮ ಬಾಯಿಯಿಂದ ಆಗಾಗ ವಾ ವಾ ಶಬ್ದ ಬರ್ತದೆ. ಆದರೆ ಸ್ವಲ್ಪ ಸಮಯಗಳ ನಂತರ ಅದು ನಿಂತು ಹೋಗುತ್ತದೆ, ನಮ್ಮ ಶಿರ ಮಾತ್ರ ಸ್ವಲ್ಪ ಕಂಪಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ಆದರೆ ಅದೇ ಪಾಪ್ ಮ್ಯೂಸಿಕ್ ನಾವು ಕೇಳಲಿಕ್ಕೆ ಹೊರಟ್ರೆ ನಮ್ಗೆ ಗೊತ್ತಿಲ್ಲದಂತೆ ನಮ್ಮ ಕಾಲುಗಳು ಕುಣಿಲಿಕ್ಕೆ ಶುರು ಆಗ್ತದೆ. ಹಾಗಾಗಿ ಭಾರತೀಯ ಸಂಸ್ಕೃತಿಯ ಸಂಗೀತ ಅಂದರೆ ಏನು ಅಂತ ಕೇಳಿದರೆ ನಾಭಿಯ ಮೇಲೆ ಶಕ್ತಿ ಕೊಡುವಂತಹದ್ದು ಭಾರತೀಯ ಸಂಸ್ಕೃತಿ ಸಂಗೀತ ಆದರೆ ನಾಭಿಯ ಕೆಳಗೆ ಚಟುವಟಿಕೆಯನ್ನು ಕೊಡುವಂತಹದ್ದು ಪಾಶ್ಚಾತ್ಯ ಸಂಗೀತ ಆಗಿದೆ. ನಮಗೆ ಯಾವುದು ಬೇಕು? ವೈಭವಶಾಲಿ ದೃಷ್ಟಿಯಿಂದ ಲೆಕ್ಕ ಹಾಕಿದಾಗ ಇದೆಲ್ಲವೂ ನಮ್ಮ ಭಾರತಕ್ಕೆ ವೈಭವವನ್ನು ತಂದುಕೊಟ್ಟಂತಹ ದಿನಗಳಿತ್ತು. ಉದಾಹರಣೆಗೆ ಅನೇಕ ಶಾಸ್ತ್ರಗಳಿವೆ, ಗಣಿತ ಶಾಸ್ತ್ರ, ವಿಜ್ಞಾನ ಶಾಸ್ತ್ರ, ಲೋಹಶಾಸ್ತ್ರ, ಹುಡುಕಿಕೊಂಡು ಹೋದರೆ ಇದರಲ್ಲಿರುವಂತಹ ಅನೇಕ ಅಂಶಗಳು ಇವತ್ತಿಗೂ ವಿಸ್ಮಯವನ್ನು ಉಂಟು ಮಾಡ್ತವೆ. ನಮ್ಮ ದೃಷ್ಟಿಯಿಂದ ಲೆಕ್ಕ ಹಾಕಿದಾಗ ಭಾರತೀಯ ಸಂಸ್ಕೃತಿ ಎಲ್ಲ ದೃಷ್ಟಿಯಿಂದಲೂ ಎಲ್ಲರಿಗೂ ಶಕ್ತಿ ಕೊಡುವಂಥದ್ದಾಗಿತ್ತು. ಗಣಿತ ಶಾಸ್ತ್ರದಲ್ಲಿ ಲೆಕ್ಕ ಹಾಕಿದರೆ ಉದಾಹರಣೆಗೆ ಸೊನ್ನೆ ಶೂನ್ಯ ಅಂತ ಹೇಳ್ತೇವೆ. ಆ ಸೊನ್ನೆಗೆ ಒಂದು ಮೂರು ಪೀಳಿಗೆ ಹಿಂದೆ ಸೊನ್ನೆ ಎಂಬ ಶಬ್ದವನ್ನು ನಮ್ಮ ಪೂರ್ವಜರು ಪೂಜ್ಯ ಅಂತ ಕರೀತಾ ಇದ್ರು. ಅದಕ್ಕೆ ಪೂಜ್ಯತೆ ಹೇಗೆ ಬಂತು ಅಂತ ಸ್ವಲ್ಪ ವಿಶ್ಲೇಷಣೆ ಮಾಡಿದರೆ ನಮ್ಗೆ ಗೊತ್ತಾಗ್ತದೆ, ಆಶ್ಚರ್ಯ ಆಗ್ತದೆ. ಒಂದು ಸಂಖ್ಯೆಗೆ ಸೊನ್ನೆಯನ್ನು ಕೂಡಿಸಿದರೆ ಸಂಖ್ಯೆಯಲ್ಲಿ ಬದಲಾವಣೆ ಆಗುವುದಿಲ್ಲ, ಒಂದು ಸಂಖ್ಯೆಯಿಂದ ಸೊನ್ನೆ ಕಳೆದರೆ ಆಗಲೂ ಬದಲಾವಣೆ ಆಗುವುದಿಲ್ಲ. ಆ ವ್ಯವಸ್ಥೆ ನಮ್ಮ ಉಪನಿಷತ್ತಿನ ಒಂದು ಶಾಂತಿ ಮಂತ್ರ ಆಯಿತು, ಪೂರ್ಣಮದ ಪೂರ್ಣಮಿದಂ, ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವೈಶಿಷ್ಯತೆ. ಅದೇ ಸೊನ್ನೆಯಿಂದ ಯಾವುದಾದ್ರೂ ಒಂದು ಸಂಖ್ಯೆಗೆ ಗುಣಿಸಿದರೆ ಉತ್ತರ ಸೊನ್ನೆ, ಆ ಸಂಖ್ಯೆ ಯಾವುದು ಬೇಕಾದ್ರೆ ತಗೊಳ್ಳಿ ಗುಣಿಸಿದರೆ ಉತ್ತರ ಸೊನ್ನೆ. ಶೂನ್ಯ ಲಯ ಆಗ್ತದೆ, ನಾಶ ಆಗುವುದಿಲ್ಲ, ಲಯ ಆಗ್ತದೆ. ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಸೊನ್ನೆಯಿಂದ ಭಾಗಿಸಿದರೆ ಭಾಗಿಸಲಿಕ್ಕೆ ಬರುವುದಿಲ್ಲ, ಬರುವುದಿಲ್ಲ ಅಂತ ಹೇಳೋ ಕಾರಣಕ್ಕೋಸ್ಕರ ಬಹಳ ಸುಲಭದಲ್ಲಿ ಇರುತ್ತೆ, ಇನ್ಫಿನಿಟಿ ಅನಂತ ಅಂತ. ಅಂದರೆ ಈ ಒಂದು ಸೊನ್ನೆ ಅದ್ಭುತಗಳನ್ನು ಸಾಧಿಸಬಹುದು ಅಂತಹ ತಾಕತ್ತಿದ್ದರಿಂದ ಆ ಸೊನ್ನೆ ಪೂಜ್ಯ ಆಯಿತು. ಸೊನ್ನೆ ಇದ್ದದ್ದರಿಂದ ಒಂದಿದ್ದದ್ದು ಹತ್ತಾಯಿತು, ಹತ್ತಿದ್ದದ್ದು ನೂರಾಯಿತು, ಸಾವಿರ ಆಯಿತು. ಇವತ್ತು ಸೊನ್ನೆ ಎಷ್ಟು ಬೇಕಾದರೂ ಹಾಕ್ಬೋದು, ಅದನ್ನು ಬರೀಲಿಕ್ಕೆ ಬಹಳ ಸುಲಭ ಉಂಟು. 12 ಸೊನ್ನೆ ಹಾಕಬೇಕಾದ್ರೆ 10^12 ಅಂತ ಹಾಕಿದರೆ ಆಯಿತು. ಈ ರೀತಿ ಗಣಿತಶಾಸ್ತ್ರ, ಭಾಷಾಶಾಸ್ತ್ರ, ನಮ್ಮಲ್ಲಿ ಭಾಷೆ ಎಂಬುದು ಬರೇ ಸಂವಹನಕ್ಕೋಸ್ಕರ ಇರೋ ಮಾಧ್ಯಮ ಅಲ್ಲ, ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ಮೇಷನ್ ಅಲ್ಲ, ಅದರ ಬದಲು ಭಾಷೆಯ ಕಾರಣಕ್ಕೋಸ್ಕರ ಪರಿವರ್ತನೆ ಆಗ್ತದೆ. ನಮ್ಮ ಗಣಪತಿ ಅಥರ್ವ ಶೀರ್ಷದಲ್ಲಿ ಒಂದು ವಾಕ್ಯ ಬರ್ತದೆ, ಚತ್ವಾರಿ ತಾನಿ ವಾಕ್ ಪದಾನಿ. ಒಂದು ಶಬ್ದಕ್ಕೆ ನಾಲ್ಕು ಮಜಲುಗಳಿದೆ, ಅದರಲ್ಲಿ ಮೂರು ಮಜಲುಗಳು ನಮಗೆ ಕಾಣುವುದಿಲ್ಲ, ನಾಲ್ಕನೆಯದು ನಮಗೆ ಕಾಣುತ್ತದೆ. ಆ ಮೂರು ಯಾವುದು? ಒಂದು ಪರ, ಎರಡನೇದು ಪಶ್ಯಂತಿ, ಮೂರನೆಯದು ಮಧ್ಯಮ, ನಾಲ್ಕನೆಯದು ವೈಖರಿ. ಈ ವೈಖರಿ ಇವತ್ತಿದೆ, ಗಂಟ್ಲಿನಿಂದ ಶಬ್ದ ಇನ್ನೊಬ್ಬರಿಗೆ ಕೇಳುವ ಹಾಗೆ ಉಚ್ಚಾರ ಮಾಡುವುದು ಅದು ವೈಖರಿ. ಅದಕ್ಕಿಂತ ಪೂರ್ವದಲ್ಲಿ ಮೂರು ಸ್ಥಿತಿಗಳನ್ನು ದಾಟಬೇಕಾಗ್ತದೆ. ಅಂದರೆ ನಮ್ಮ ಶಬ್ದದ ಹಿಂದೆ ಇಷ್ಟು ಶಕ್ತಿ ಇತ್ತು. ಕಾಲಗಣನೆ, ಕಾಲಗಣನೆ ಇವತ್ತು ನಾವು ಜನರು ಫೆಬ್ರವರಿ ಅಂತ ಹೇಳ್ತಾ ಇದ್ದೇವೆ, ಜಗತ್ತೇ ಅದನ್ನು ಒಪ್ಪಿದೆ, ಅದರ ಬಗ್ಗೆ ತಿರಸ್ಕಾರ ಇಲ್ಲ. ಆದರೆ ಭಾರತೀಯ ಸಂಸ್ಕೃತಿಯ ಕಾಲಗಣನೆ ಅದ್ಭುತವಾದ್ದು, ಅದಕ್ಕೆ ಆಧಾರ ಉಂಟು. ಆ ಕಾಲಗಣನೆಗೆ ನಮಗೆ ಆಧಾರ ಯಾರು ಅಂತ ಕೇಳಿದರೆ ಸೂರ್ಯ ಮತ್ತು ಚಂದ್ರರು. ಋಗ್ವೇದದಲ್ಲಿ ಒಂದು ಮಾತು ಬರ್ತದೆ, ಸ್ವಸ್ತಿ ಪಂಥಾಂ ಅನುಚರೇಮ. ಆ ಸ್ವಸ್ತಿ ಪಂಥಾಂ ಅಂದರೆ ಯಾವುದು? ಸೂರ್ಯ ಚಂದ್ರಮಸೌ ಇವ ಸೂರ್ಯ ಚಂದ್ರರಂತೆ. ಅಂದರೆ ಸೂರ್ಯ ಚಂದ್ರರು ಇಷ್ಟರವರೆಗೆ ದಾರಿ ತಪ್ಪಲೇ ಇಲ್ಲ, ಹಾಗಾಗಿ ನಾವು ದಾರಿ ತಪ್ಪಬಾರದು. ಆ ಸೂರ್ಯ ಮತ್ತು ಚಂದ್ರರನ್ನು ಆಧಾರವಾಗಿ ಇಟ್ಟುಕೊಂಡು ನಮ್ಮ ಕಾಲಗಣನೆ ಶುರು ಆಗಿದೆ. ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ನಾವು ಬಹಳ ಎತ್ತರಕ್ಕಿದ್ದೆವು. ಲೋಹಶಾಸ್ತ್ರ, ಅದರ ಬಗ್ಗೆಯೂ ಅಧ್ಯಯನ ಮಾಡಿದರೆ ಪ್ರಾಚೀನ, ಇವತ್ತು ಸಹ ನಾವು ಯಾವುದನ್ನು
ಒಂದು ಊರಿಂದ ಇನ್ನೊಂದು ಊರಿಗೆ ಓಡಾಡಿ ಕೆಲಸ ಮಾಡುವಂತ ಭೂಮಂತು ಜನರು. ಆ ಜನರಲ್ಲಿ ಇವತ್ತು ಸಹ ಲೋಹಶಾಸ್ತ್ರದಲ್ಲಿ ಪರಿಣತರು ನಮಗೆ ಕಾಣಲಿಕ್ಕೆ ಸಿಗ್ತಾರೆ. ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ತಾರೆ, ಇಲ್ಲೊಂದು 10 ದಿವಸ ಇರ್ತಾರೆ, ನಮಗೆ ಬೇಕಾದಂತ ಎಲ್ಲ ಲೋಹದ ಕಬ್ಬಿಣದ ವಸ್ತುಗಳನ್ನು ತಯಾರು ಮಾಡಿ ಕೊಟ್ಟು ಹೋಗ್ತಾರೆ. ಹೀಗೆ ಕೆಲವು ಸಸ್ಯಗಳಿಂದ ಔಷಧಿಗಳನ್ನು ತಯಾರು ಮಾಡೋದು, ಆ ಸಸ್ಯಗಳಿಂದ ಔಷಧಿ ತಯಾರು ಮಾಡುವಂಥ ಒಂದು ಜನಾಂಗವೇ ಇತ್ತು. ಎಲ್ಲ ಕ್ಷೇತ್ರದಲ್ಲಿ ನಾವು ಅತ್ಯಂತ ಎತ್ತರದ ಸ್ಥಿತಿಯನ್ನು ಪಡೆದಿದ್ದೆವು. ಆದರೆ ಗತಕಾಲದ ವೈಭವವನ್ನು ಹೇಳಿ ಸಂತೋಷಪಟ್ಟರೆ ಸಾಕ? ಸಹಜವಾದಂಥ ಪ್ರಶ್ನೆ. ಆಗ ಇವತ್ತಿನ ಸ್ಥಿತಿ ನೆನಪಾಗ್ತದೆ. ಇವತ್ತಿನ ಸ್ಥಿತಿಯ ಸ್ಥಿತಿ ಏನು? ಇವತ್ತಿನ ಕಾಲವು ನೋಡಿದಾಗ ನಮಗೆ ಅನೇಕ ಸರ್ತಿ ದುಃಖ ಆಗ್ತದೆ. ನಾವು ಎಲ್ಲಿಂದ ಎಲ್ಲಿಗೆ ಮುಟ್ಟಿಬಿಟ್ಟಿದ್ದೇವೆ? ಪಾಂಡಿಚೇರಿಯ ಆಶ್ರಮದಿಂದ ಎಜುಕೇಷನ್ ಒಂದು ಪುಸ್ತಕ ಮುದ್ರಣ ಆಗಿತ್ತು ಸುಮಾರು ಒಂದು 30 ವರ್ಷಗಳ ಹಿಂದೆ. ಆ ಪುಸ್ತಕದಲ್ಲಿ ಬಂದಂಥ ಒಂದು ಪ್ಯಾರಾಗ್ರಾಫ್, ಅದನ್ನು ಓದಿದ ನೆನಪಾಗ್ತದೆ. ಒಬ್ಬ ವ್ಯಕ್ತಿ ಇಂಗ್ಲೆಂಡಿಂದ ಭಾರತಕ್ಕೆ ಬರ್ತಾರೆ, ಭಾರತಕ್ಕೆ ಬಂದು ಇಡೀ ಭಾರತವನ್ನು ಸುತ್ತಾಡ್ತಾರೆ. ಸುತ್ತಾಡಿದ ನಂತರ ಅವರು ವಾಪಸ್ ಇಂಗ್ಲೆಂಡಿಗೆ ಹೋಗಿ ಭಾಷಣ ಮಾಡ್ತಾರೆ. ಐ ಹ್ಯಾವ್ ಟ್ರಾವೆಲ್ಡ್ ಅಕ್ರಾಸ್ ದ ಲೆಂತ್ ಅಂಡ್ ಬ್ರೆತ್ ಆಫ್ ಇಂಡಿಯಾ ಆ್ಯಂಡ್ ಐ ಹ್ಯಾವ್ ನಾಟ್ ಸೀನ್ ಒನ್ ಪರ್ಸನ್ ಹೂ ಈಸ್ ಎ ಬೆಗ್ಗರ್, ಒನ್ ಹೂ ಈಸ್ ಎ ಚೀಫ್. ಈ ದೇಶದಲ್ಲಿ ಕಳ್ಳರಿರಲಿಲ್ಲ, ಈ ದೇಶದಲ್ಲಿ ಭಿಕ್ಷುಕರಿರಲಿಲ್ಲ ಅಂತ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಿಂದೂ ಜೀವನ ಪದ್ಧತಿ ಅಂತ ಲೆಕ್ಕ ಹಾಕಿದಾಗ ನಮ್ಮಲ್ಲಿ ಒಂದು ಪುನರ್ಜನ್ಮ ಅಂತ ಒಂದಿದೆ. ಅಕಸ್ಮಾತ್ ಆ ವ್ಯಕ್ತಿ ಏನಾದರೂ ಇವತ್ತು ಮತ್ತೆ ಹುಟ್ಟಿ ಬಂದು ಭಾರತದ ಉದ್ದಗಲಕ್ಕೆ ಓಡಾಡಿದರೆ ಏನು ಹೇಳ್ಬೋದು? ಇಷ್ಟೇ ಹೇಳ್ಬೋದು ಅಷ್ಟೇ. ಈ ದೇಶದಲ್ಲಿ ಕಳ್ಳರನ್ನು ಮತ್ತು ಭಿಕ್ಷುಕರನ್ನು ಬಿಟ್ಟರೆ ಬೇರೆ ಇಲ್ಲ ಅಂತ. ಈ ಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಕಾರಣ ಏನು? ಕಾರಣ ಏನಂದರೆ ಅಧ್ಯಯನ ಮಾಡೋ ನಮ್ಗೆ ಗೊತ್ತಾಗ್ತದೆ, ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ನಾವು ಮಾಡಿದಂತಹ ಬದಲಾವಣೆ. ಅದೇ ಇಂಗ್ಲೆಂಡಿನ ಆಳ್ವಿಕೆ ಮಾಡುವ ಸಂದರ್ಭದಲ್ಲಿ ಈ ದೇಶದ ಎಲ್ಲವನ್ನೂ ಬದಲಾಯಿಸಿದೆ. ಈ ದೇಶದ ನಮ್ಮ ಭವ್ಯ ಪರಂಪರೆ, ನಮ್ಮ ಶಕ್ತಿ, ಇದೆಲ್ಲವನ್ನು ದೂರ ಇಟ್ಟು ಇತ್ತೀಚೆಗಿನ ದಿನಗಳಲ್ಲಿ ಜಗತ್ತಿನಲ್ಲಿ ಏನು ನಡೆಯುತ್ತದೆ ಅದನ್ನೇ ಬಹಳ ಶ್ರೇಷ್ಠ ಅಂತ ಹೇಳಿದರು. ರಾಮಾಯಣ ಮಹಾಭಾರತಗಳು ನಮಗೆ ಕಟ್ಟು ಕಥೆಗಳಾಯಿತು. ಆದರೆ ಬೆಂಗಳೂರಿನ ಮೆಂಟಲ್ ಹಾಸ್ಪಿಟಲ್ನ ಫೌಂಡರ್ ಒಬ್ಬರು ಸನ್ಮಾನ್ಯ ಗೋಪಾಲ ಸ್ವಾಮಿ ಅಂತ ಆ ಕಾಲದಲ್ಲಿ ಅವರು ಮಹಾಭಾರತದ ಬಗ್ಗೆ ಒಂದು ಮಾತು ಬರೀತಾರೆ. ಆ ಮಾತು ಯಾವುದು ಅಂತ ಹೇಳಿದ್ರೆ ಸೈಕೋಪೆಥಾಲಜಿ, ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲೇ ಬರುವಂತಹ ಭಗವದ್ಗೀತೆಯ ಬಗ್ಗೆ ಸೈಕೋಥೆರಪಿ ಅಂದರೆ ಅದನ್ನು ನೋಡಿದರೆ, ಅಧ್ಯಯನ ಮಾಡಿದರೆ, ಮಹಾಭಾರತದಲ್ಲಿರುವಂಥ ವ್ಯಕ್ತಿಗಳನ್ನು ನೋಡಿದರೆ, ಜಗತ್ತಿನಲ್ಲಿ ಇವತ್ತು ಯಾವ್ಯಾವ ವ್ಯಕ್ತಿಗಳು ಎಷ್ಟೆಷ್ಟು ರೀತಿಯ ವ್ಯಕ್ತಿಗಳಿದ್ದಾರೆ ಅವರೆಲ್ಲರೂ ಮಹಾಭಾರತದಲ್ಲಿ ಸಿಗ್ತಾರೆ. ನಾವು ತಮಾಷೆ ಮಾಡುವಂಥ ಸಜ್ಜನ ಗೋವಿಂದರಾಯರು ಅವರನ್ನು ಹೇಳಬೇಕಾದ್ರೆ ದೊಡ್ಡ ಧರ್ಮರಾಯ ಬಂದ ಈ ರೀತಿ ಮಾತನಾಡ್ತಾರೆ. ಧರ್ಮರಾಯನೂ ಇದ್ದ. ಯಾರಾದರೂ ಮೋಸ ವಂಚನೆ ಕಪಟ ಮಾಡಿದರೆ ನೋಡಿ ಶಕುನಿ. ಅಂದರೆ ಈ ದೇಶದ ಯಾವುದೇ ಜಗತ್ತಿನ ಯಾವುದೇ ವ್ಯಕ್ತಿಯನ್ನು ನೋಡಿದರೆ ಆ ವ್ಯಕ್ತಿತ್ವವನ್ನು ಮಹಾಭಾರತದಲ್ಲಿ ಹುಡುಕ್ಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರವೇ ವ್ಯಾಸರು ಹೇಳಿದರು, ಯದಿಹಾಸ್ತಿ ತದನ್ಯತ್ರ, ಇಲ್ಲಿ ಯಾವುದುಂಟು ಅದು ಬೇರೆಯಾದರೂ ಇರ್ಬೋದು, ಎನ್ನೇ ಹಾಸ್ತಿ ನ ಕುತ್ರಚಿತ್, ಇಲ್ಲಿ ಇಲ್ಲದಿದ್ದದ್ದು ಎಲ್ಲಿಯೂ ಸಿಗ್ಲಿಕ್ಕಿಲ್ಲ ಅಂತ. ಅಂತಹ ಮಹಾಭಾರತ, ಅದಕ್ಕಿಂತ ಪೂರ್ವದಲ್ಲಿ ನಡೆದಂತಹ ರಾಮಾಯಣ, ಇದೆಲ್ಲವೂ ಇವತ್ತು ಕಟ್ಟುಕಥೆಗಳಾಗಿದೆ. ಆದರೆ ಅದನ್ನೇ ನಾವೇನಾದರೂ ವಿಶ್ಲೇಷಣೆ ಮಾಡಲಿಕ್ಕೆ ಹೊರಟ್ರೆ ಅದರ ಮೂಲಕ ಅದ್ಭುತಗಳನ್ನು ಸಾಧಿಸಬಹುದು. ಹಾಗೆ ಸಾಧಿಸಬೇಕು ಅಂತಿದ್ರೆ ನಮ್ಮ ಪದ್ಧತಿಗಳಲ್ಲಿ ಸ್ವಲ್ಪ ಬದಲಾವಣೆಯನ್ನು ತರಬೇಕು. ನಮ್ಮ ಶಿಕ್ಷಣ ನೀತಿಯಲ್ಲಿ ಜೀವನ ಮೌಲ್ಯಗಳಿಗೆ ಶಕ್ತಿ ಕೊಡುವಂಥ ಕೆಲಸಗಳನ್ನು ಮಾಡಬೇಕು. ಹಾಗೆ ಮಾಡಿದರೆ ಹಿಂದೆ ಜಗತ್ತಿಗೆ ಮಾರ್ಗದರ್ಶನ ಮಾಡಿದಂಥ ಭಾರತ, ಭಾರತ ವಿಶ್ವಗುರು ಆಗಿತ್ತು ಅಂತ ಹೇಳುವಂಥದ್ದನ್ನು ಮತ್ತೆ ತರಲಿಕ್ಕಾಗ್ತದೆ. ಇವತ್ತಿನ ಕಾಲಘಟ್ಟದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿದ್ದರೂ ಅದನ್ನು ಸರಿಪಡಿಸಲಿಕ್ಕೆ ಒಂದು ದಾರಿ ಹುಡುಕಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರ ಪರಂಪೂಜನೆ ಡಾಕ್ಟರ್ ಜೀವರು ಅದ್ಭುತವಾದಂಥ ಒಂದು ವಿಷನ್, ಕಣ್ಣ ಮುಂದೆ ಒಂದು ಸ್ಪಷ್ಟ ಚಿತ್ರಣ ಅದಿತ್ತು. ಹಾಗಾಗಿ ಅವರು ನಿಶ್ಚಯ ಮಾಡಿದರು, ಸಮಸ್ಯೆಗಳೆಲ್ಲದಕ್ಕೂ ಉತ್ತರ ಒಂದೇ. ಆ ಉತ್ತರ ಯಾವುದು? ವ್ಯಕ್ತಿ.
ಮೊದಲು ವ್ಯಕ್ತಿ ಸರಿಯಾದರೆ ಉಳಿದದೆಲ್ಲವೂ ತನ್ನಷ್ಟಕ್ಕೆ ಸರಿಯಾಗ್ತದೆ. ಇದನ್ನು ನಿಶ್ಚಯ ಮಾಡಿ ವ್ಯಕ್ತಿ ನಿರ್ಮಾಣದ ಕಾರ್ಯಕ್ಕೋಸ್ಕರ ಕಾರ್ಯಗಳನ್ನು ಪ್ರಾರಂಭ ಮಾಡಿದರು. ಕಾರ್ಯ ಪ್ರಾರಂಭ ಮಾಡಿದ ನಂತರ ಅವರಿದ್ದದ್ದು ಕೇವಲ 15 ವರ್ಷಗಳ ಕಾಲ. ಆದರೆ ಅವರ ದೃಷ್ಟಿ ಮತ್ತು ದೂರದರ್ಶಿತ್ವ ಇವತ್ತು ನಮಗೆ ಅನುಭವಕ್ಕೆ ಬರ್ತದೆ. ಆ ದೃಷ್ಟಿಯಲ್ಲಿ ಸ್ವಯಂ ಸೇವಕರನ್ನು ತಯಾರು ಮಾಡುವ ವ್ಯಕ್ತಿ ನಿರ್ಮಾಣದ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡೆ. ವ್ಯಕ್ತಿ ಯಾವ ರೀತಿ ತಯಾರಾಗಬೇಕು, ತಯಾರಾದ ವ್ಯಕ್ತಿ ತಯಾರಾಗಬೇಕಾದ್ರೆ ಅವನ ಮಾನಸಿಕತೆ ಹೇಗಿರಬೇಕು, ಇದು ಎಲ್ಲವನ್ನು ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾರ್ಥನೆಯ ಮೂಲಕ ಅರ್ಥ ಮಾಡಿಕೊಳ್ಳಿಕ್ಕಾಗ್ತದೆ. ಪ್ರಾರ್ಥನೆಯಲ್ಲಿ ಕೊನೆಯ ಸಾಲವನ್ನು ಬರ್ತದೆ, ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ ಅಂತ ಯಾರು ಹೇಳಬೇಕು? ಸಂಘದ ಸ್ವಯಂ ಸೇವಕರ ಹತ್ರ ಕೇಳಿದ್ರೆ ಸಹಜವಾಗಿ ಹೇಳ್ತಾರೆ ಸ್ವಯಂ ಸೇವಕರು ಹೇಳಬೇಕು ಅಂತ. ಆದರೆ ಹೊರಗಿನವ್ರ ಹತ್ರ ಕೇಳಿದ್ರೆ ಭಾರತ್ ಮಾತಾ ಕಿ ಜೈ ಅಂತ ಯಾರು ಹೇಳಬೇಕು? ಈ ದೇಶದ ಪ್ರತಿಯೊಬ್ಬರು ಹೇಳಬೇಕು ಅಂತ ಅನ್ನಿಸ್ತಾರೆ. ಈ ದೇಶದಲ್ಲಿರುವವರು ಎಲ್ಲರೂ ಭಾರತ್ ಮಾತಾ ಕಿ ಜೈ ಹೇಳಬೇಕು. ಅಕಸ್ಮಾತ್ ಯಾರಾದರೂ ಹೇಳದೆ ಇದ್ದರೆ ಅವನಲ್ಲಿ ಏನೋ ವಿಕೃತಿ ಉಂಟು ಅಂತ ಅರ್ಥ ಮಾಡಿಕೊಳ್ಳಬೇಕು. ಅಲ್ಲಿಗೆ ನಿಂತರೆ ಸಾಕು, ನಾವು ಸ್ವಲ್ಪ ಇನ್ನಷ್ಟು ಯೋಚನೆ ಮಾಡಿದರೆ ಜಗತ್ತು ನಮ್ಮನ್ನು ಭಾರತ್ ಮಾತಾ ಕಿ ಜೈ ಅಂತ ಹೇಳಬೇಕು. ಹಿಂದೆ ಭಾರತ ವಿಶ್ವಗುರು ಆಗಿದ್ದಾಗ ಜಗತ್ತಿನ ಜನ ಭಾರತಕ್ಕೆ ಬರ್ತಾ ಇದ್ರು. ನಲಂದ, ತಕ್ಷಶಿಲಾ ಯೂನಿವರ್ಸಿಟಿ, ವಿಶ್ವವಿದ್ಯಾಲಯಗಳು ಅಲ್ಲಿ ಅಧ್ಯಯನ ಮಾಡಲಿಕ್ಕೆ ಬರ್ತಾ ಇದ್ರು. ಜಗತ್ತು ಭಾರತವನ್ನು ವಿಶ್ವಗುರು ಅಂತ ಒಪ್ಪಿತ್ತು. ಭಾರತ ವಿಶ್ವಗುರು ಆದರೆ ಭಾರತ್ ಮಾತಾ ಕಿ ಜೈ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಹಾಗೆ ಹೇಳಬೇಕಾದ್ರೆ ಆ ಸ್ಥಿತಿಗೆ ಪ್ರಾರ್ಥನೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಂದರೆ ಪರಂ ವೈಭವಂ ನೇತು ಏತತ್ ಸ್ವರಾಷ್ಟ್ರಂ. ಈ ರಾಷ್ಟ್ರವನ್ನು ಪರಮವೈಭವ ಸ್ಥಿತಿಗೆ ತಗೊಂಡು ಹೋಗಲಿಕ್ಕೆ ನಮಗೆ ಸಾಮರ್ಥ್ಯ ಬರಬೇಕು. ಸಾಮರ್ಥ್ಯ ಬರಬೇಕು ಅಹಂಕಾರದ್ದಲ್ಲ. ಅದಕ್ಕೆ ನಾವು ಭಗವಂತನ ಹತ್ರ ಹೇಳೋದು, ನಿನ್ನ ಅನುಗ್ರಹದಿಂದ, ನಿನ್ನ ಅನುಗ್ರಹದಿಂದ ನಮಗೆ ಆ ಸಾಮರ್ಥ್ಯ ಬರಲಿ ಅಂತ ಆ ಪರಮವೈಭವ ಸ್ಥಿತಿ ತಗೊಂಡು ಹೋಗಲಿಕ್ಕೆ. ಆ ಪರಮವೈಭವ ಸ್ಥಿತಿಯ ಹಿಂದೆ ಏನಿರಬೇಕು? ಪರಮವೈಭವ ಸ್ಥಿತಿ ಅಂದರೆ ನಾವು ಇವತ್ತು ಯಾವುದನ್ನು ಭೌತಿಕ ಸಂಪತ್ತು ಅಂತ ಹೇಳ್ತೇವೆ ಅದು ಮಾತ್ರ ಪರಮವೈಭವ ಸ್ಥಿತಿ ಅಲ್ಲ. ಭೌತಿಕ ಸಂಪತ್ತು ಬೇಕು, ಆದರೆ ಅದು ಮಾತ್ರ ಅಲ್ಲ. ಆ ಭೌತಿಕ ಸಂಪತ್ತಿನ ಜೊತೆಗೆ ಒಂದು ಪ್ರೀ ಕಂಡೀಷನ್ ವೈಭವಕ್ಕೆ, ಅದನ್ನು ಪ್ರಾರ್ಥನೆಯಲ್ಲಿ ಹೇಳಿದೆ ನಾವು. ಅದು ಯಾವುದು ಅಂದರೆ ಅಸ್ಯ ಧರ್ಮಸ್ಯ ಸಂರಕ್ಷಣ ವಿಧಾಯ. ಈ ಧರ್ಮದ ಸಂರಕ್ಷಣೆ ಅದಾಗಬೇಕು. ಧರ್ಮದ ಆಧಾರದಲ್ಲಿ ಪರಮವೈಭವ ಸ್ಥಿತಿ. ಧರ್ಮ ಅಂತ ಹೇಳಿದುಕೊಳ್ಳೆ ಇವತ್ತು ನಮ್ಮ ಭಾಷೆಯ ಗೊಂದಲದಿಂದಾಗಿ ಧರ್ಮ ಎಂಬುದು ಪಕ್ಕದ ರಿಲಿಜನ್ ಅಂತ ತಿಳ್ಕೊಳ್ತಾರೆ. ಧರ್ಮ ಅಂದರೆ ರಿಲಿಜನ್ ಅಲ್ಲ, ತುಂಬ ವ್ಯಾಪಕವಾದ. ಧರ್ಮದ ಲಕ್ಷಣವನ್ನು ಹೇಳಬೇಕಾದರೆ ಬಹಳ ಸುಂದರವಾಗಿ ಹೇಳಿದ್ದಾರೆ, ಧೃತಿ ಕ್ಷಮ ದಮ ಅಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀರಿ ವಿದ್ಯಾ ಸತ್ಯಂ ಅಕ್ರೋಧ ದಶಕಂ ಧರ್ಮ ಲಕ್ಷಣಂ ಅಂತ. ಈ ರೀತಿ ಧರ್ಮಕ್ಕೆ ಅನೇಕ ವ್ಯಾಖ್ಯಾನಗಳಿದೆ. ಯಥೋಭ್ಯುದಯ ನಿಶ್ರೇಯಸ ಸಿದ್ಧಿ ಸ ಧರ್ಮ. ಐಹಿಕ ಉನ್ನತಿ ಮತ್ತು ಪಾರಮಾರ್ಥಿಕ ಉನ್ನತಿ, ಇದು ಎರಡೂ ಸೇರಿಸಿದರೆ ಅದು ಧರ್ಮ. ಧರ್ಮ ಹೇಗಿರಬೇಕು ಅಂತ ಗೊತ್ತಾಗಬೇಕಾದ್ರೆ ಮಹಾಜನೋ ಏನ ಗತ ಸ ಪಂಥೋ. ಹಿರಿಯರು ಯಾವ ದಾರಿಯಲ್ಲಿ ಹೋದಿದ್ರು ಅದೇ ದಾರಿ ನಮಗೆ ಧರ್ಮದ ದಾರಿ. ಹೀಗೆ ಧರ್ಮದ ವ್ಯಾಖ್ಯಾನೆಯನ್ನು ರಿಲಿಜನಿಗೆ ಸೀಮಿತ ಮಾಡದೆ ವಿಶಾಲ ಅರ್ಥದಲ್ಲಿ ತೆಕ್ಕೊಂಡು ಅದನ್ನು ಸಂರಕ್ಷಣೆ ಮಾಡುತ್ತಾ ಪರಮವೈಭವ ಸ್ಥಿತಿ. ಸಹಜವಾಗಿ ಅನ್ನಿಸ್ಬೋದು ಇದು ಕಪೋಲ ಕಲ್ಪಿತ ಅಥವಾ ಏನೋ ಒಂದು ಕನಸಾಗಿರ್ಬೋದಲ್ಲ ಅಂತ. ಅಲ್ಲ ಅಂತ ಪ್ರಾರ್ಥನೆ ಹಿಂದಿನ ಸಾಲ ನಮಗೆ ಹೇಳ್ತದೆ. ವಿಜೇತ್ರೀಚ ನಹ ಸಂಹತ ಕಾರ್ಯಶಕ್ತಿ. ನಮ್ಮ ವಿಜಯಶಾಲಿ ಸಂಘಟಿತ ಕಾರ್ಯಶಕ್ತಿ. ಯಾವಾಗಲೂ ವಿಜಯಶಾಲಿ, ಇಂಗ್ಲೀಷಲ್ಲಿ ಒಂದು ಶಬ್ದ ಉಂಟು, ಆಲ್ವೇಸ್ ಬಿ ಪಾಸಿಟಿವ್, ಅದೇ ನಮ್ಮದು ಪರಿಕಲ್ಪನೆ. ಸಂಘಟನೆ ವಿಜಯಶಾಲಿ, ಆ ವಿಜಯಶಾಲಿ ಸಂಘಟನೆ ಎಲ್ಲರನ್ನೂ ಸೇರಿಸಿ ಕಟ್ಟಲ್ಪಟ್ಟದ್ದು. ಅದರಿಂದ ಮಾತ್ರ ಧರ್ಮ ಸಂಸ್ಥಾಪನೆ, ಅದರ ಆಧಾರದಲ್ಲಿ ಪರಮವೈಭವ ಸ್ಥಿತಿ. ಹೀಗೆ ಪ್ರಶ್ನೆ ಕೇಳಿದಾಗ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ, ಅದಂದರೆ ಇದು ಸಾಧ್ಯವೋ ಅಂತ. ಸ್ವಲ್ಪ ಗಮನಿಸಿದರೆ ನಮಗೆ ಸ್ವಲ್ಪ ಹಿಂದೆ ಹೋಗಬೇಕು. ಸತ್ಯಯುಗ ಅಂತ ಒಂದಿತ್ತು. ಆ ಸತ್ಯಯುಗದಲ್ಲಿ ಏನಿತ್ತಂತೆ ಹೇಳ್ತಾರೆ, ನ ರಾಜ್ಯಂ ನೈವ ರಾಜಾಸೀತ್ ನ ದಂಡ್ಯೋ ನ ಚ ದಾಂಡಿಕ. ರಾಜನೂ ಇರಲಿಲ್ಲ, ರಾಜ್ಯವೂ ಇರಲಿಲ್ಲ,
ಶಿಕ್ಷೆ ಕೊಡುವವರಿರಲಿಲ್ಲ, ಶಿಕ್ಷೆ ಪಡೆಯುವವರಿರಲಿಲ್ಲ, ಎಂಥ ರಾಜ್ಯಪ್ಪ ಇದು ಮುಂದೆ ಅನ್ನಿಸಿದರೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಧರ್ಮೇಣೈವ ಪ್ರಜಾ ಸರ್ವಾ, ಧರ್ಮದ ಆಧಾರದಲ್ಲಿ ಎಲ್ಲರೂ ರಕ್ಷಂತಿ ಸ್ಮ ಪರಸ್ಪರಂ. ಈ ಕಾಲ ಹೋಯಿತು. ಸತ್ಯಯುಗ ಹೋದ ನಂತರ ತ್ರೇತಾಯುಗ ಬಂತು. ತ್ರೇತಾಯುಗ ಬಂದಾಗ ಎರಡು ಗುಂಪುಗಳು ಸ್ಪಷ್ಟ ಕಾಣ್ತದೆ. ಒಂದು ಇಕ್ಷ್ವಾಕು ವಂಶ, ಇನ್ನೊಂದು ರಾವಣನ ವಂಶ. ಇಕ್ಷ್ವಾಕು ವಂಶ ನಮಗೆ ಧರ್ಮದ ಪ್ರತೀಕ ಆದರೆ, ರಾವಣ ಆತ ವಿದ್ವಾಂಸ, ಸಾಕಷ್ಟು ಸಂಪತ್ತಿತ್ತು, ಅಧಿಕಾರವೂ ಇತ್ತು, ಎಲ್ಲವೂ ಇತ್ತು. ಆದರೆ ಇವತ್ತು ಸಹ ರಾವಣನ ಹೆಸರನ್ನು ಯಾರು ಇಟ್ಟುಕೊಳ್ಳೋದಿಲ್ಲ. ಯಾಕೆ? ಯಾಕಂದರೆ ಅಲ್ಲಿ ಒಂದು ಅಧರ್ಮದ ಒಂದು ಛಾಯೆ ಇದೆ. ಆ ಸಂದರ್ಭದಲ್ಲಿ ರಾಮ ಅವತಾರ ಮಾಡಬೇಕಾಗಿ ಬಂತು. ಅವತಾರ ಪಡೆದಂಥ ರಾಮ ತನ್ನ ಜೀವನದಲ್ಲಿ ಈ ರೀತಿಯ ಅಧರ್ಮಗಳನ್ನೆಲ್ಲ ನಾಶ ಮಾಡ್ತಾನೆ. ತಾಟಕಿಯಿಂದ ಶುರುವಾಯಿತು, ಸುಬಾಹು, ಕೊನೆಗೆ ಮಾರೀಚ ಸಾಯಬೇಕಾಯಿತು. ಜನಸ್ಥಾನದಲ್ಲಿ 14,000 ಜನ ರಾಕ್ಷಸರು ಸತ್ತರು. ಕಿಷ್ಕಿಂಧೆಗೆ ಹೋದರೆ ಅಲ್ಲಿ ವಾನಿಯನ್ನು ಮಾತ್ರ ತೆಗೆದರು, ಮತ್ತಾರನ್ನು ಮುಟ್ಲಿಕ್ಕೆ ಹೋಗಲಿಲ್ಲ. ಲಂಕೆಗೆ ಹೋದರೆ ವಿಭೀಷಣನನ್ನು ಉಳಿಸಿ ಉಳಿದವರನ್ನೆಲ್ಲ ತೆಗೆದ. ರಾಮ ಇಷ್ಟೆಲ್ಲ ಮಾಡಿದ ನಂತರ ಕೊನೆಗೆ ರಾಮರಾಜ್ಯ ಸ್ಥಾಪನೆ ಆಯಿತು. ಗಾಂಧೀಜಿಯವರ ಕನಸು ಅದೇ ಇತ್ತು, ನಮ್ಮ ದೇಶದಲ್ಲಿ ರಾಮರಾಜ್ಯ ಬರಬೇಕು ಅಂತ. ಆ ಕಾಲವೂ ಹೋಯಿತು, ತ್ರೇತಾಯುಗ ಮುಗಿಯಿತು. ತ್ರೇತಾಯುಗ ಮುಗಿದ ನಂತರ ಬಂದದ್ದು ದ್ವಾಪರ ಯುಗ. ಈ ದ್ವಾಪರ ಯುಗದಲ್ಲಿ ಒಂದು ಹೆಜ್ಜೆ ಮುಂದೆ ಬಂದು ಬಿಟ್ಟಿದೆ. ಒಂದೇ ವಂಶದಲ್ಲಿ ಎರಡು ಗುಂಪು, ಒಂದು ಕಡೆ ಪಾಂಡವರು, ಇನ್ನೊಂದು ಕಡೆ ಕೌರವರು. ಪಾಂಡವರ ಕಡೆ ಕೆಲವರು, ಕೌರವರ ಕಡೆ ಕೆಲವರು. ಸಹಜವಾಗಿ ಪಾಂಡವರು ಧರ್ಮದ ಹಿಂದೆ, ಕೌರವರು ಅಧರ್ಮದ ಹಿಂದೆ ಅಂತ ಮಹಾಭಾರತ ಅನ್ನೋದು ಗೊತ್ತಾಗ್ತದೆ. ಆ ಸಂದರ್ಭದಲ್ಲಿ ಧರ್ಮಕ್ಕೆ ಗೆಲುವು ಸಿಕ್ಕಬೇಕಾದ್ರೆ ಏನಾಗಬೇಕು? ಆ ಸಂದರ್ಭದಲ್ಲಿ ಕೃಷ್ಣ ಅವತಾರಕ್ಕೆ ಬಂತು. ಆದರೆ ಕೃಷ್ಣನ ವಿಶೇಷ, ರಾಮನಿಗಿಂತ ಸ್ವಲ್ಪ ಭಿನ್ನ ಕೃಷ್ಣ. ಕೃಷ್ಣ ಏನು ಮಾಡಿದ? ಯಾರನ್ನೂ ಕೊಲ್ಲಿಲ್ಲ. ವಿಚಿತ್ರ ಅಲ್ಲ, ಆತ ಬಾಲಕನಾಗಿದ್ದಾಗ ಕಂಸನನ್ನು ಕೊಂದ, ಅದು ಬಾಲಲೀಲೆಗಳಲ್ಲಿ ಹೋಯ್ತು, ಅದನ್ನು ಬಿಟ್ಟುಬಿಡಿ. ಅದಾದಮೇಲೆ ಅವ ಯಾರನ್ನೂ ಕೊಲ್ಲಿಲ್ಲ. ಹೇಳಬಹುದು ಶಿಶುಪಾಲನನ್ನು ಕೊಂದಿದ್ದಲ್ಲ ಅಂತ ಕೇಳಬಹುದು. ಶಿಶುಪಾಲನನ್ನು ಕೊಂದದ್ದು ಅವನ ಅತ್ತೆಗೆ ಒಂದು ಮಾತು ಕೊಟ್ಟಿದ್ದ, ನಿನ್ನ ಮಗ 100 ತಪ್ಪು ಮಾಡುವವರಿಗೆ ಸಹಿಸ್ತೇನೆ, 100ನೇ ಒಂದು ತಪ್ಪು ಮಾಡಿದರೆ ಅವನನ್ನು ತೆಗಿಬೇಕಾಗ್ತದೆ ಅಂತ ಹಾಗೆ ತೆಗೆದ ಅಷ್ಟೇ. ಆಮೇಲೆ ಅವ ಯಾರನ್ನು ಕೊಲ್ಲಿಲ್ಲ. ಆದರೆ ಏನು ಮಾಡಿದ? ಎಲ್ಲರನ್ನು ಕೊಲ್ಲಿಸಿದ. ಕೊಲ್ಲಿಸಿದ ನಂತರ ಕೊನೆಗೂ ಧರ್ಮ ಉಳಿಯಿತು. ಆ ಕಾಲವೂ ಹೋಯಿತು. ಈಗ ಕಲಿಕಾಲ ಬಂದಿದೆ. ಕಲಿಕಾಲದಲ್ಲಿ ಒಬ್ಬನೇ ಮನುಷ್ಯ ಬೆಳಗ್ಗೊಂದು ಮಾತನಾಡ್ತಾನೆ, ಮಧ್ಯಾಹ್ನ ಮೇಲೆ ಇನ್ನೊಂದು ಮಾತಾಡ್ತಾನೆ. ಈ ಸಂದರ್ಭದಲ್ಲಿ ಕೊಲ್ಲುವುದಿದ್ರೆ ಎಲ್ಲರನ್ನು ತೆಗಿಬೇಕಲ್ಲ. ಹಾಗಾದರೆ ಕಲಿಯುಗಕ್ಕೆ ಏನು ವ್ಯವಸ್ಥೆ ಅಂತ ಕೇಳಿದರೆ, ನಮ್ಮ ಪುರಾಣಗಳು ಹೇಳ್ತಾರೆ, ಸಂಘೇ ಶಕ್ತಿ ಕಲವು ಯುಗೆ. ಕಲಿಯುಗಕ್ಕೆ ಸಂಘಟನೆಯಿಂದ ಮಾತ್ರ ಶಕ್ತಿ. ಆ ಸಂಘಟನೆ ಅಂತ ಹೇಳಿದಾಗ ಸಂಘಟನೆಗಳು ಬೇಕಾದಂತೆ. ಭಾರತ್ ಕೊಟ್ಟು ಕುಡೆ ಟುಕುಡೆ ಕೊಡು ಈ ರೀತಿ ಹೇಳುವ ಸಂಘಟನೆಯು ಉಂಟು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಒಂದು ಕಡೆ ಉಂಟು. ಅನೇಕ ಅನ್ಯಾನ್ಯ ಸಂಘಟನೆಗಳಿವೆ. ಅನೇಕ ಸಂಘಟನೆಗಳು ರಾಷ್ಟ್ರದ ದೃಷ್ಟಿಯಿಂದ, ಸಮಾಜದ ದೃಷ್ಟಿಯಿಂದ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುವಂಥ ಸಂಘಟನೆಗಳು ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವೈಶಿಷ್ಟ್ಯ ಅಂದರೆ, ಇಲ್ಲಿ ಒಳಗೆ ಬಂದಂಥ ವ್ಯಕ್ತಿ ಅವ ಬೆಳಗ್ಗೆ ಒಂದು ಸಂಜೆ ಒಂದು ಮಾತನಾಡ್ತಿದ್ದರೂ ಸಹ, ಒಳಗೆ ಬಂದ ನಂತರ ಅವನಲ್ಲಿರುವ ದುಶ್ಚಟಗಳು, ಅವನ ಮನಸ್ಸಲ್ಲಿರುವಂಥ ಕೆಟ್ಟ ಭಾವನೆಗಳು ದೂರಾಗಿ ಆತ ಸಮಾಜಮುಖಿಯಾಗಿ, ರಾಷ್ಟ್ರಮುಖಿಯಾಗಿ, ವಿಶ್ವಮುಖಿಯಾಗಿ ವಿಕಾಸ ಆಗುವಂಥ ಒಂದು ವ್ಯವಸ್ಥೆ ನಮ್ಮ ಕಳೆದ 95 ವರ್ಷಗಳ ಅನುಭವದಿಂದ ನೋಡ್ತಾ ಇದ್ದಾರೆ. ಒಂದು ಸಣ್ಣ ಉದಾಹರಣೆ ಇದೆ. ಒಬ್ಬ ಸಂಘ ಶಿಕ್ಷಾ ವರ್ಗಕ್ಕೆ ಬಂದಿದ್ದರು ಒಬ್ಬರು ತರುಣ. ಬರೋದಕ್ಕಿಂತ ಮುಂಚೆ ಅವರಿಗೆ ಸಹಜವಾಗಿ ಬೀಡಿ ಎಳೆಯುವಂಥ ಅಭ್ಯಾಸ ಇತ್ತು. ಸಂಘ ಶಿಕ್ಷಾ ವರ್ಗದಲ್ಲಿ ಬೀಡಿ ಸಿಗರೇಟ್ ಪ್ರಶ್ನೆ ಇಲ್ಲ. ಆದರೂ ಚಟ ಎಲ್ಲಿ ಎಳೆಯುವುದು? ಹಳೆ ಕಥೆ ಇದು. ಆ ಕಾಲದಲ್ಲಿ ಶೌಚಾಲಯಗಳಿಗೆಲ್ಲ ತಟ್ಟಿಗಳಿದ್ದದಷ್ಟೇ. ಒಂದು ಶೌಚಾಲಯದೊಳಗಿಂದ ಹೊಗೆ ಬರುವುದನ್ನು ಒಬ್ಬರು ಪ್ರಚಾರಕರು ನೋಡಿದರು. ಅಲ್ಲಿನ ಶಿಕ್ಷಕರು ಸ್ವಲ್ಪ ದೂರ ನಿಂತು ನೋಡಿದರು, ಅದರೊಳಗೆ ಹೋದವರು ಯಾರು ಅಂತ. ಹೊರಗೆ ಬಂದಾಗ ಗೊತ್ತಾಯಿತು ವ್ಯಕ್ತಿ ಯಾರು ಅಂತ. ಆ ದಿವಸ ಏನು ಮಾತನಾಡಲಿಲ್ಲ. ಮರುದಿವಸ ಮಧ್ಯಾಹ್ನ ಊಟ ಕೂತ್ಕೊಂಡು ಅವರ ಪಕ್ಕದಲ್ಲಿ ಕೂತ್ಕೊಂಡ್ರು. ಮಾತಾಡ್ತಾ ಹೇಳಿದರು. ಕೆಲವು ಸ್ವಯಂ ಸೇವೆಗಳಿಗೆ ಬಹಳ ಕಷ್ಟ ಆಗ್ತದೆ. ಹಿಂದೆ ಅಲ್ಲಿ ಊರಿನಲ್ಲಿದ್ದಾಗ ಬಿಡಿ ಸಿಗರೇಟಲ್ಲಿ ಅಭ್ಯಾಸ ಇತ್ತು, ಅದು ಇಲ್ಲಿ ಬಂದ ನಂತರ ಅದೆಲ್ಲ ಬಿಟ್ಟು ಹೋಗಿದೆ ಅಂತ ಸಕಾರಾತ್ಮಕವಾಗಿ ಹೇಳಿದರು. ಆ ವ್ಯಕ್ತಿ ಗೊತ್ತಾಯಿತು ಸ್ವಯಂ ಸೇವಕರಿಗೆ, ಇಲ್ಲ ಈ ಪುಣ್ಯಾತ್ಮ ನಾನು ಸಿಗಿ ಬೀಡಿ ಹೇಳಿದ್ದು ಇವರಿಗೆ ಗೊತ್ತಾಗಿದೆ, ಅದಕ್ಕೋಸ್ಕರ ನನ್ನ ಹತ್ರ ಈ ಕಥೆ ಹೇಳಿದ್ದಾರೆ ಅಂತ ನಿಶ್ಚಯ ಮಾಡಿ ಆಮೇಲೆ ಅದನ್ನು ಬಿಟ್ಟರು.
ಬಿಟ್ಟದ್ದನ್ನು ಕೊನೆಗೆ ಹೇಳಿದರು. ನನಗೆ ಬೀಡಿ ಸಿಗರೇಟ್ ಹೇಳಿ ಅಭ್ಯಾಸ ಇತ್ತು, ಸಂಘ ಶಿಕ್ಷಾ ವರ್ಗ ಬಂದ ನಂತರ ಅದನ್ನು ಬಿಟ್ಟೆ, ನಿಮ್ಮ ಜೀವಮಾನದಲ್ಲಿ ಮಾಡಲಿಲ್ಲ ಅಂತ. ಹೀಗೆ ನಮ್ಮ ಸ್ವಯಂ ಸೇವಕರಲ್ಲಿರುವಂತಹ ಅನೇಕ ದೋಷಗಳು ಸಂಘದ ಒಳಗೆ ಬಂದದ್ದರಿಂದ ಬದಲಾವಣೆಯಾಗಿ ರಾಷ್ಟ್ರೋನ್ಮುಖವಾಗಿ ವಿಕಾಸ ಆದದ್ದು ನಮ್ಮೆಲ್ಲರ ಅನುಭವಕ್ಕೆ ಬಂದಂಥ ಉದಾಹರಣೆಗಳು. ಹಾಗಾಗಿ ಅಂತಹ ಇದ್ರೆ ಆ ಸ್ವಯಂ ಸೇವಕರಲ್ಲಿ ಅಂಥ ಗುಣಗಳು ವಿಕಾಸ ಆಗಬೇಕು. ಆ ಗುಣಗಳು ವಿಕಾಸ ಆಗಬೇಕಾದ್ರೆ ಸಂಘದ ಪ್ರಾರ್ಥನೆಯಲ್ಲಿ ಅದೆಲ್ಲ ಗುಣಗಳನ್ನು ಪಟ್ಟಿ ಮಾಡಿಬಿಟ್ಟಿದ್ದಾರೆ. ಗುಣಗಳು ವಿಕಾಸ ಆಗಬೇಕಾದ್ರೆ ಎಲ್ಲಿಂದಾದ್ರೂ ನಮಗೆ ಸಿಗಬೇಕಲ್ಲ, ಸಿಗಬೇಕಾದ್ರೆ ಯಾರ ಹತ್ರ ಕೇಳೋದು? ಪ್ರಾರ್ಥನೆಯಲ್ಲಿ ನಮ್ಮ ಬಹಳ ಸುಂದರವಾಗಿ ಹೇಳಿದ್ದಾರೆ, ಪ್ರಭೋ ಶಕ್ತಿಮನ್, ಆ ಶಕ್ತಿಶಾಲಿ ಭಗವಂತನ ಹತ್ರ. ಅದು ಯಾರು ಬೇಕಾದ್ರೆ ಆಗಲಿ, ನಾವು ನಂಬಿದ ಒಪ್ಪಿದ ಆರಾಧ್ಯ ಮೂರ್ತಿ, ಅದು ಯಾರು ಬೇಕಾದ್ರೆ ಆಗ್ಬೋದು. ಅವರಲ್ಲಿ ಹೋಗಿ ಹೇಳೋದು, ಮೊದಲನೇದಾಗಿ ನಮ್ಮ ಪರಿಚಯ ಮಾಡೋದು. ನಾವು ಸಾಮಾನ್ಯ ನಮ್ಮ ಮನೆಗೆ ಹೋದರೆ, ಯಾರಾದರೂ ಮನೆಗೆ ಯಾರದಾದ್ರೂ ಮನೆಗೆ ಹೋದರೆ ಸ್ವಯಂ ಸೇವಕರಿಗೆ ಮೊದಲೇ ಅವರು ಪರಿಚಯ ಮಾಡಿಬಿಡ್ತಾರೆ, ನಾವು ಸಂಘದ ಸ್ವಯಂ ಸೇವಕರು ಅಂತ. ಭಗವಂತನಿಗೂ ಅದನ್ನು ಹೇಳಿತ್ತು, ವಯಂ ಹಿಂದೂ ರಾಷ್ಟ್ರಾಂಗ ಭೂತ, ನಾವು ಹಿಂದೂ ರಾಷ್ಟ್ರದ ಘಟಕಗಳು. ಮುಂದಿನ ಪ್ರಶ್ನೆ ಭಗವಂತ ಕೇಳಬೇಕು, ನೀವು ಯಾಕೆ ಬಂದ್ರಿ ಅಂತ. ಆ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ನಾವು ಉತ್ತರ ಕೊಟ್ಟಿದ್ದೇವೆ, ಬಂದದ್ದು ಯಾಕೆ? ತ್ವದೀಯಾಯ ಕಾರ್ಯಾಯ ಬದ್ಧಾಕಟಿಯ, ನೀನು ಮಾಡುವ ಕೆಲಸ ಧರ್ಮದ ರಕ್ಷಣೆ, ಅದನ್ನು ಮಾಡಬೇಕು ಅಂತ ನಾವು ನಿಶ್ಚಯ ಮಾಡಿಬಿಟ್ಟಿದ್ದೇವೆ. ಅದಕ್ಕೋಸ್ಕರ ಏನಾಗಬೇಕಾದ ನಿಮಗೆ, ನಮಗೆ ಇನ್ನೂ ಆಶೀರ್ವಾದ ಇದ್ದರೆ ಸಾಕು, ಅಷ್ಟೇ, ಮತ್ತೆ ಇಲ್ಲ. ಶುಭಾಮಾಶೀಷಂದೇ ತತ್ಪೂರ್ತಿ, ಅಷ್ಟೇ, ನೀನು ಆಶೀರ್ವಾದ ಹೊಂದಿದ್ರೆ ಸಾಕು. ಭಗವಂತನ ಹತ್ರ ಇದನ್ನು ಕೇಳಿದ ನಂತರ ಅಲ್ಲಿಂದ ಹೊರಡುವುದಕ್ಕಿಂತ ಮುಂಚೆ ಭಗವಂತನ ಹತ್ರ ಇನ್ನಷ್ಟು ಗುಣಗಳನ್ನು ಕೇಳ್ತೇವೆ. ಮೊದಲನೇ ಗುಣ, ಅಜಯ್ಯಾಂಚ ವಿಶ್ವಸ್ಯ ದೇಹಿ ಈಶ ಶಕ್ತಿಂ. ಇಡೀ ಜಗತ್ತೇ ನಮ್ಮನ್ನು ಎದುರಿಸಬೇಕು ಅಂತ ಬಂದರೂ ಸಹ ಅದನ್ನು ಎದುರಿಸಿ ಜಯಿಸುವ ಶಕ್ತಿ ಅದು ಬರಬೇಕು. ಅಂತಹ ಶಕ್ತಿ ನಮಗೆ ಬಂದರೆ ಸಾಕು. ಬರೇ ಶಕ್ತಿ ಬಂದರೆ ಅದು ರಾಕ್ಷಸಿ ಪ್ರವೃತ್ತಿಯೂ ಆಗ್ಬೋದು. ಅದಕ್ಕೋಸ್ಕರ ತಕ್ಷಣ ಇನ್ನೊಂದು ಕೇಳುವಂಥದ್ದು ಯಾವುದು? ಸುಶೀಲಂ, ಶೀಲ, ಚರಿತ್ರೆ. ಎಂಥ ಚರಿತ್ರೆ ಆಗಬೇಕು? ನಮ್ಮನ್ನು ನೋಡಿದರೆ ಜನರು ಸಹಜವಾಗಿ ತಲೆ ತಗ್ಗಿಸಬೇಕು, ಏನ ಜಗತ್ ನಮ್ರಂಭವೇ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆ ಎತ್ತರಕ್ಕೆ ಬೆಳೀಬೇಕು, ಇದು ಆಸೆ ಇರುವಂಥದ್ದು. ನಮ್ಮ ಚಾರಿತ್ರ್ಯ ಇಷ್ಟು ಉತ್ಕೃಷ್ಟವಾಗಿರಬೇಕು. ಕಷ್ಟ ಕೊಡಬೇಡ ಅಂತ ಎಂದೂ ಕೇಳಲೇ ಇಲ್ಲ ನಾವು. ನಾವು ಸ್ವೀಕಾರ ಮಾಡಿದಂತಹ ದಾರಿ ಕಂಟಕಾಕೀರ್ಣ, ಮುಳ್ಳುಗಳಿಂದ ತುಂಬಿದ್ದು. ಕಷ್ಟದ ದಾರಿ ಗೊತ್ತು, ಗೊತ್ತಿದ್ರೂ ಕಂಟಕಗಳನ್ನು ದೂರ ಮಾಡು ಅಂತ ಹೇಳಿಲ್ಲ. ಕೊರೋನಾ ವೈರಸ್ ಬಂದಿದೆ, ಅದನ್ನು ದೂರ ಮಾಡು ಅಂತ ನಾವು ಪ್ರಾರ್ಥನೆ ಮಾಡೋದಲ್ಲ, ಅದನ್ನು ಎದುರಿಸಿ ಅದನ್ನು ಗೆಲ್ಲುವ ಶಕ್ತಿಯನ್ನು ಕೊಡು ಅಂತ. ಗೆಲ್ಲಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಬೇಕಾದಂಥ ಜ್ಞಾನ ಕೊಡು ಅಂತ. ನಮ್ಮ ದೇಶದ ಜನರಲ್ಲಿ ಸಹಜವಾಗಿ ಬಹುತೇಕ ಎಲ್ಲರಲ್ಲಿಯೂ ಈ ಸದ್ಗುಣಗಳಿವೆ, ಆದರೆ ಎಲ್ಲರೂ ಬಿಡಿ ಬಿಡಿಯಾಗಿದ್ದಾರೆ. ಆ ಬಿಡಿ ಬಿಡಿಯಾಗಿರುವಂಥ ಜನರನ್ನು ಒಟ್ಟು ಸೇರಿಸಿ ಸಂಘಟನೆಯನ್ನು ಕಟ್ಟಬೇಕಾಗಿದೆ. ಅಂತಹ ಜ್ಞಾನ, ಆ ಜ್ಞಾನ ಲಭಿಸಬೇಕು. ಇದನ್ನು ಮೂರನ್ನು ಬೇರೆಯವರ ಹತ್ರ ಕೂತ್ಕೊಂಡು ಬೇರೆಯವರ ಸಾನ್ನಿಧ್ಯದಲ್ಲಿ ಬೇರೆಯವರ ಒಡನಾಟದಲ್ಲಿ ಸಂಗ್ರಹ ಮಾಡಬಹುದು, ಆದರೆ ಅದರ ಮುಂದಿನದ್ದು, ಅದಕ್ಕೆ ಬೇರೆಯವರ ಸಹಕಾರ ಮಾತ್ರ ಸಾಕಾಗುವುದಿಲ್ಲ, ವ್ಯಕ್ತಿಗತವಾಗಿ ಇವನ್ನು ಸ್ವಲ್ಪ ಬೇಕಾಗ್ತದೆ. ಮುಂದಿನ ಬಗ್ಗೆ ಹೇಳ್ತಾರೆ, ಉತ್ಕರ್ಷ ಮತ್ತು ನಿಶ್ರೇಯಸ್. ಉತ್ಕರ್ಷ ಎಂಬುದು ಐಹಿಕ ಭೌತಿಕ, ನಿಶ್ರೇಯಸ್ ಎಂಬುದು ಅದಕ್ಕಿಂತ ಎತ್ತರದ. ಹಾಗೆ ನೋಡಿದರೆ ನಿಶ್ರೇಯಸ್ ಅಂತ ಹೇಳಿದರೆ ನಾವು ಪ್ರಾಣ ಬಿಟ್ಟ ಮೇಲೆ ಸಿಕ್ಕುವಂತಲ್ಲ, ಈ ಕಾಲದಲ್ಲಿಯೇ ಸಿಕ್ಕುವಂಥದ್ದು. ಉದಾಹರಣೆಗೆ ಈ ವೈರಸ್ನ ಈ ಯುಗದಲ್ಲಿ, ಕೊರೋನಾ ವೈರಸ್ನ ಈ ಸಂದರ್ಭದಲ್ಲಿ ನಾವು ಚಟುವಟಿಕೆಗಳನ್ನು ಶಾಖಾ ಚಟುವಟಿಕೆಗಳನ್ನು ಪ್ರಶಿಕ್ಷಣಗಳನ್ನು ಮಾಡದೇ ಇರ್ಬೋದು, ಆದರೆ ನಮ್ಮ ಸ್ವಯಂ ಸೇವಕರು ಮಾಡಿದಂಥ ಪ್ರಚಂಡ ಸೇವಾ ಕಾರ್ಯಗಳು, ಈ ಪ್ರಚಂಡ ಸೇವಾ ಕಾರ್ಯದಿಂದ ಸಿಕ್ಕುವಂಥ ಸಂತೃಪ್ತಿ ಯಾವುದು, ಅದೇ ಒಂದು ರೀತಿಯಲ್ಲಿ ನಿಶ್ರೇಯಸ್ಸು. ಆದರೆ ಈ ರೀತಿ ಸೇವೆ ಮಾಡಬೇಕು ಅಂತ ಅನ್ನಿಸ್ಬೇಕಲ್ಲ. ಹಾಗೆ ಅನ್ನಿಸ್ಬೇಕಾದ್ರೆ ಅದರ ಹಿಂದೆ ಒಂದು ಉಗ್ರ ಕಠಿಣವಾದಂಥ ಒಂದು ವ್ರತದ ರೀತಿಯಲ್ಲಿ ಅದನ್ನು ಸ್ವೀಕಾರ ಮಾಡಬೇಕಾಗಿದೆ.
ಅದಷ್ಟು ಸುಲಭ ಅಲ್ಲ. ಹಾಗಾಗಿ ಈ ನಿಶ್ರೇಯಸ್ಸು ಮತ್ತು ಉತ್ಕರ್ಷ ಇದು ಎರಡನ್ನು ಪಡಿಬೇಕು ಅಂತಿದ್ರೆ ಉಗ್ರ ವೀರವ್ರತ ಅದು ಒಂದೇ ಮಾಧ್ಯಮ ಬೇರೆ ಇಲ್ಲ. ಆ ಉಗ್ರ ಮಾಧ್ಯಮ ಅದು ಇನ್ನೊಬ್ಬರು ಕೊಟ್ಟು ಬರುವುದಲ್ಲ, ಇನ್ನೊಬ್ಬರ ಸಹಕಾರ ಇದ್ದಾಗ ನಮಗೆ ಗೊತ್ತಿಲ್ಲದಂತೆ ನಮ್ಮ ಒಳಗಿನಿಂದ ಅಂತಃಕರಣದಲ್ಲಿ ಸ್ಫುರಣ ಆಗಬೇಕು. ಹಾಗಾಗಿ ನಮ್ಮ ಶಾಖಾ ಚಟುವಟಿಕೆಗಳು ನಡೆದಾಗ ನಾವು ಸಮಾಜಮುಖಿಯಾಗಿ ವಿಶ್ವಮುಖಿಯಾಗಿ ಯೋಚನೆ ಮಾಡಬಹುದು. ಆದರೆ ಒಳಗೆ ಕೂತ್ಕೊಂಡಾಗ ಈ ರೀತಿ ಏಕಾಂತದಲ್ಲಿ ಆ ರೀತಿಯ ಅಂತಃಕರಣದಲ್ಲಿ ಈ ಉಗ್ರ ವೀರವ್ರತವನ್ನು ಪಡೆಯುವಂಥ ಒಂದು ಶಕ್ತಿ ಅದು ನಮ್ಗೆ ಬರಬೇಕು, ಅದು ಸ್ಫುರಣ ಆಗಬೇಕು. ಮುಂದೆ ನಮ್ಮ ಜೀವನ ಇರೋದು ಒಂದು ಧ್ಯೇಯಕ್ಕೋಸ್ಕರ. ಡಾಕ್ಟರ್ ಜಿಯವರು ಎಲ್ಲ ರೀತಿಯಲ್ಲಿ ಕೆಲಸ ಮಾಡಿದ್ದರು, ಕ್ರಾಂತಿಕಾರಿಗಳ ಜೊತೆ ಕೆಲಸ ಮಾಡಿದ್ದರು, ಆಗಿನ ರಾಜಕೀಯ ಪಕ್ಷವಾಗಿದ್ದಂಥ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದ್ದರು, ಪದಾಧಿಕಾರಿಯಾಗಿ ಕೆಲಸ ಮಾಡಿದ್ದರು, ಎಲ್ಲವನ್ನೂ ಮಾಡಿದ್ದರು. ಆದರೆ ಕೆಲಸ ಮಾಡ್ತಾ 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 ಅವರ ಕಣ್ಣಿಗೊಂದು ಸ್ಪಷ್ಟ ಚಿತ್ರಣ ಬಂದಾಗ ಎಲ್ಲದರಿಂದ ಹೊರಗೆ ಬಂದಿತ್ತು, ಎಲ್ಲದರಿಂದ ಹೊರಗೆ ಬಂದು ಕಣ್ಣ ಮುಂದೆ ಒಂದೇ ಒಂದು ಧ್ಯೇಯ, ಆ ಧ್ಯೇಯಕ್ಕೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿಟ್ಟರು. ಒಬ್ಬ ಕವಿ ಬಹಳ ಸುಂದರವಾಗಿ ಬರೀತಾನೆ, ಧ್ಯೇಯ ಜನಿಸಿತು ದೇಹ ಧರಿಸಿ, ಡಾಕ್ಟರ್ ಜಿಯವರ ಬಗ್ಗೆ. ಆ ಮೇಲಿನ ಜೀವನದಲ್ಲಿ ಅವರದ್ದು ಅವರ ದೇಹದಲ್ಲಿದ್ದದ್ದು ಧ್ಯೇಯ ಮಾತ್ರ ಕೊನೆಯ ನಿಮಿಷದವರೆಗೆ. ತಾನು ಪ್ರಾಣ ಬಿಡುವ ಸಂದರ್ಭದಲ್ಲಿಯೂ ಅದೇ ಮನಸ್ಸಿನಿಂದ ಅದೇ ವಿಶ್ವಾಸದಿಂದ ದೇಹವನ್ನು ತ್ಯಾಗ ಮಾಡಿದರು. ಅವರು ಮಾಡಿದಂಥ ಕೊನೆಯ ಭಾಷಣ ನಾವು ಕೇಳಿದ್ದೇವೆ. ಸಂಘ ಶಿಕ್ಷಾ ವರ್ಗ ನಡೀತಾ ಇತ್ತು, ಆ ಸಂಘ ಶಿಕ್ಷಾ ವರ್ಗಕ್ಕೆ ದೇಶದ ಎಲ್ಲ ಪ್ರಾಂತಗಳಿಂದ ಉಪಸ್ಥಿತಿ ಬಂದಿದ್ದರು. ಡಾಕ್ಟರ್ ಜಿ ಹೇಳ್ತಾರೆ, ಇವತ್ತು ನನ್ನ ಕಣ್ಣ ಮುಂದೆ ಒಂದು ಪುಟ್ಟ ಭಾರತವನ್ನು ನೋಡ್ತಾ ಇದ್ದೇನೆ ಅಂತ. ಡಾಕ್ಟರ್ ಜಿಯವರ ಕಾಲದಲ್ಲಿ ಸಂಘಟನೆ ಎಲ್ಲ ಪ್ರಾಂತಕ್ಕೆ ಮುಟ್ಟಿತ್ತು. ಅದಾದಮೇಲೆ ಗುರೂಜಿಯವರ ನೇತೃತ್ವ ಸಿಕ್ಕಿತು. 33 ವರ್ಷಗಳ ಕಾಲ ಸಂಘಟನೆ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ, ಗಾಂಧಿ ಹತ್ಯೆ ಅಂತ ದೊಡ್ಡ ಅಪವಾದ ಬಂತು, ಆ ಸಂದರ್ಭದಲ್ಲಿಯೂ ಎಲ್ಲವನ್ನು ಯಶಸ್ವಿಯಾಗಿ ಮುನ್ನಡೆಸಿದೆ. 1976 ಆ ಸಮಯದಲ್ಲಿ ತುರ್ತು ಪರಿಸ್ಥಿತಿ ಬಂತು. ಆಗಿನ ಸರಸಂಘ ಚಾಲಕರು, ಆಗಿನ ನಮ್ಮ ಇಡೀ ಸಂಘದ ಪ್ರಮುಖರ ಟೋಳಿ ಅದ್ಭುತವಾಗಿ ಅದನ್ನೆಲ್ಲ ನಿಯಂತ್ರಿಸಿತು. ಗಾಂಧಿ ಹತ್ಯೆಯ ಕಾಲದಲ್ಲಿ ಸ್ವಯಂ ಸೇವಕರು ಮಾತ್ರ ಎದುರಿಸಬೇಕಾಗಿತ್ತು, ಆದರೂ ಎದೆಗಿಡಲಿಲ್ಲ. ತುರ್ತು ಪರಿಸ್ಥಿತಿ ಬಂದಾಗ ಸ್ವಯಂ ಸೇವಕರು ಮಾತ್ರ ಅಲ್ಲ, ಸಮಾಜವನ್ನು ನಮ್ಮ ಜೊತೆ ಸೇರಿತು. ಯಾರ್ಯಾರು ಭೂಗತರಾಗಿ ಕೆಲಸ ಮಾಡ್ತಾ ಇದ್ರೋ ಅವರೆಲ್ಲರಿಗೂ ಅನೇಕ ಮನೆಗಳು ಆಶ್ರಯ ಕೊಟ್ಟಿತು. ಸಂಘಟನೆ ವಿಕಾಸದ ಕಥೆ ಅದಾದಮೇಲೆ ಇತ್ತೀಚೆಗಿನ ದಿನಗಳಲ್ಲಿ ನಾವು ಮಾಡಿದಂತಹ ಸಾಧನೆ ನಮಗೆ ಕಾಣುವಂಥದ್ದು. ಇದು ಸಹ ಒಂದು ರೀತಿ ಅದ್ಭುತವೇ, ಕಲ್ಪನೆ ಮಾಡಲಿಕ್ಕೂ 25 ವರ್ಷಗಳ ಹಿಂದೆ ಆದರೆ ಕಲ್ಪನೆ ಮಾಡಲಿಕ್ಕೂ ಕಷ್ಟ ಆಗ್ತಿತ್ತು. ಇತ್ತೀಚೆಗಿನ ದಿವಸಗಳಲ್ಲಿ ನಡೆದಂತಹ ಅನೇಕ ಚಟುವಟಿಕೆಗಳು, ಎಲ್ಲದಕ್ಕಿಂತ ಮುಖ್ಯವಾಗಿ ಕೊರೋನಾ ಬಂದಾಗ ನಮ್ಮ ದೇಶದ ಜನ ನಡ್ಕೊಂಡ ರೀತಿ, ಸರ್ಕಾರದ ಕಡೆಯಿಂದ ಎಲ್ಲ ಸವಲತ್ತುಗಳು, ಸರ್ಕಾರದ ಕಡೆಯಿಂದ ಎಲ್ಲ ಸೂಚನೆಗಳು, ಎಲ್ಲ ಮಾರ್ಗದರ್ಶನ ಸಿಕ್ಕಿತ್ತು. ಆದರೆ ಜನ ನಡ್ಕೊಂಡ ರೀತಿ, ಸಣ್ಣ ಉದಾಹರಣೆ, ಒಂದು ಜನತಾ ಕರ್ಫ್ಯೂ. ಆ ಸಮಯದಲ್ಲಿಯೂ ದ್ರೋಹ ಮಾಡಿದವರು ಇಲ್ಲ ಅಂತಲ್ಲ, ಆದರೆ ಸಮಾಜದ ಬಹುತೇಕ ಎಲ್ಲರೂ ಅದನ್ನು ಸ್ವ ಅನುಶಾಸನದ ಮೂಲಕ ಎಷ್ಟು ಚೆನ್ನಾಗಿ ನಿಭಾಯಿಸಿದರು. ಅದಾದಮೇಲೆ ಲಾಕ್ಡೌನ್ ಬಂತು, 21 ದಿವಸ ಅಂತ ಹೇಳಿದರು, ಆಮೇಲೆ ಅದು ಮುಂದರಿದ್ದು ಮತ್ತೆ 20 ದಿವಸಕ್ಕೆ, ಈಗ ಮತ್ತೆ ಅದು ಇನ್ನೊಂದು 15-20 ದಿವಸಕ್ಕೆ ಮುಂದುವರಿಯುವಂತಹ ಒಂದು ಭೀತಿಯೂ ಇದೆ. ಆದರೆ ಇದನ್ನು ಯಾವುದರಲ್ಲಿಯೂ ಸಹ ಸಮಾಜ ಕಷ್ಟವನ್ನು ಸ್ವೀಕಾರ ಮಾಡುತ್ತಾ ಸರ್ಕಾರ ಏನು ಅಪೇಕ್ಷೆ ಮಾಡುತ್ತದೆ ಅದಕ್ಕೆ ತಕ್ಕಂತೆ ನಡೆಯುವಂಥದ್ದು. ಈ ಶಿಕ್ಷಣ ನಮ್ಮ ಜನರಿಗೆ ಪುರಾತನ ಕಾಲದಿಂದ ನಮ್ಮ ಮನೆಯಲ್ಲಿ ಸಿಗ್ತಾ ಇತ್ತು. ಮನೆಯ ಸಂಸ್ಕಾರ, ಆ ಮನೆಯ ಸಂಸ್ಕಾರ ಗೊತ್ತಿಲ್ಲದಂತೆ ಇವತ್ತು ನಮ್ಮಲ್ಲಿನ ಈ ರೀತಿ ಸಕಾರಾತ್ಮಕ ಚಿಂತನೆಯಲ್ಲಿ ಮುಂದಕ್ಕೆ ಹೋಗಲಿಕ್ಕೆ ನಮಗೆ ದಾರಿ ತೋರಿಸ್ತಾ ಇದೆ. ಹಾಗೆ ಈ ಸ್ಥಿತಿಯು ಇದೇನು ಪರ್ಮನೆಂಟ್ ಅಲ್ಲ, ಇದು ಬದಲಾಗಲಿಕ್ಕೆ ಇದ್ದೇ ಇದೆ. ಮುಂದಿನ ದಿನಗಳಲ್ಲಿ ಈಗಿನ ಈ ಹೊಡೆತದಿಂದ ಮೇಲಕ್ಕೆ ಬರಬೇಕು ಅಂತಿದ್ದರೆ ಆ ಸಂದರ್ಭದಲ್ಲಿ ನಮ್ಮ ಸ್ವಯಂ ಸೇವಕರು ಯಾವ ರೀತಿ ನಡ್ಕೊಳ್ಬೇಕು, ಯಾವ ರೀತಿ ಇರಬೇಕು, ನಮ್ಮ ನಡೆ ಹೇಗಿರಬೇಕು, ಇದು ಒಂದು ಯೋಚನೆ ಮಾಡಬೇಕಾದಂಥ ಭಾಗವೇ. ಅದರಲ್ಲಿ ಬಹಳ ಮುಖ್ಯವಾದಂಥದ್ದು
ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಹೋಗುವಂತಹ ಒಂದು ವ್ಯವಸ್ಥೆ ಸಮಾಜದಲ್ಲಿ ಇವತ್ತು ಸಹ. ಅವತ್ತಿನ ಪುರಾತನ ಕಾಲದ ಸ್ಥಿತಿ ಇಲ್ಲದೇ ಇದ್ದರೂ ಇವತ್ತು ಎಲ್ಲವೂ ಏನು ಚೆನ್ನಾಗಿಲ್ಲ. ಹಳ್ಳಿಗಳಲ್ಲಿ ಇವತ್ತು ಸಹ ಅಸ್ಪೃಶ್ಯತೆ ಇದೆ. ಅಸ್ಪೃಶ್ಯತೆ ಹೋಗಬೇಕು ಅಂತ ಸೈದ್ಧಾಂತಿಕವಾಗಿ ಎಲ್ಲರೂ ಹೋಗ್ತೇವೆ ನಾವು. ಆದರೆ ಆಚರಣೆಯಲ್ಲಿ ಎಲ್ಲರ ಮನೆಗಳಲ್ಲಿಯೂ ಆ ರೀತಿಯ ಅಸ್ಪೃಶ್ಯತೆ ಹೋಗುವಂತಹ ಸ್ಥಿತಿ ಇದೆಯಾ? ಸರಿ ಮಾಡಬೇಕು ಬೇಡ. ಹೀಗೆ ವ್ಯಕ್ತಿಗತವಾಗಿ ತಾನು ಬದಲಾಗುವುದರ ಜೊತೆ ತನ್ನ ಮನೆಯಲ್ಲಿಯೂ ಆ ರೀತಿಯ ಭಾವನೆಗಳನ್ನು ಅರಳಿಸ್ತಾ ಇಡೀ ಸಮಾಜವನ್ನು, ಬರೇ ಸಮಾಜವೊಂದಾದರೆ ಸಾಕು. ಇತ್ತೀಚಿನ ದಿನಗಳಲ್ಲಿ ಪರಮಪೂಜ್ಯ ಸರಸಂಘ ಚಾಲಕರ ಬೌದ್ಧಿಕ ವರ್ಗ ನಡೆಯಿತು, ಅದರಲ್ಲಿ ಉಲ್ಲೇಖ ಆಯಿತು. ನಾವು ಮಾಡುವಂತಹ ಸೇವಾ ಚಟುವಟಿಕೆಗಳು ಸಾಕಷ್ಟಿದೆ, ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅದರ ಹೆಗ್ಗಳಿಕೆ ಬರುವುದಕ್ಕೋಸ್ಕರ ಅಲ್ಲ, ಸಹಜವಾದಂತಹ ಸ್ಥಿತಿಯಲ್ಲಿ, ಸಹಜ ಸ್ಥಿತಿಯಲ್ಲಿ ನಮ್ಮಿಂದ ಉಪಕೃತರಾದವರು ಯಾರು ಅಂತ ನೋಡ್ಲಿಕ್ಕಿಲ್ಲ, ಎಲ್ಲಿಗೆ ಬೇಕೋ ಅಲ್ಲಿಗೆ ಕೊಡಬೇಕು. ಆ ಸ್ಥಿತಿ ಸರ್ಕಾರ ಹೇಳಿದಂಥ ಎಲ್ಲ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು. ನಾವು ಪಾಲನೆ ಮಾಡುವುದರ ಜೊತೆಗೆ ಬೇರೆಯವರು ಪಾಲನೆ ಮಾಡುವಂತೆ ನಮ್ಮ ಕಡೆಯಿಂದ ಒಂದು ಪ್ರೋತ್ಸಾಹ ಸಿಗಬೇಕು. ಸರ್ಕಾರ ಇಷ್ಟಿಷ್ಟು ಕೆಲಸಗಳನ್ನು ಮಾಡ್ತಾ ಇದೆ. ಹೇಳಿದ್ದಾರೆ, ಒಂದು ಕಷಾಯ ಮನೆಯಲ್ಲಿ ತಯಾರು ಮಾಡಿ ಕುಡಿಯಿರಿ. ಪರಿಣಾಮ ಏನು? ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಅದಕ್ಕೆ ಪ್ರಚಾರ ಕೊಡಬೇಕು. ಹೀಗೆ ಸರಸಂಘ ಚಾಲಕರು ಅನೇಕ ಅಂಶಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇವತ್ತಿನ ಈ ಸಾಂಕ್ರಾಮಿಕ ಸ್ಥಿತಿಯಲ್ಲಿ ಎಲ್ಲರೂ ಒಂದಾಗಿ ಮುಂದಕ್ಕೆ ಹೋಗುವ ಹಾಗೆ, ಈ ಸ್ಥಿತಿ ಯಾವುದು ಶಾಶ್ವತ ಅಲ್ಲ. ಈ ಸ್ಥಿತಿಯು ಒಂದಲ್ಲ ಒಂದು ಕಾಲದಲ್ಲಿ ಪರಿವರ್ತನೆ ಆಗಲಿಕ್ಕೆ ಇದೆ. ಇಂಗ್ಲಿಷ್ನಲ್ಲಿ ಒಂದು ಗಾದೆ ಮಾತು ಉಂಟು, ಮೇಕ್ ಎವ್ರಿ ಡಿಫಿಕಲ್ಟಿ ಅನ್ ಆಪರ್ಚುನಿಟಿ. ಇವತ್ತಿನ ಈ ಕಷ್ಟಕರ ಪರಿಸ್ಥಿತಿಯನ್ನು ಅದನ್ನೊಂದು ಅವಕಾಶ ಅಂತ ಮಾಡಿಕೊಂಡು ನಾವು ಮುಂದೆ ಹೋಗಬೇಕು. ಮುಂದೆ ಹೋಗಬೇಕಾದ್ರೆ ಎಲ್ಲರನ್ನು ಸೇರಿಸಿಕೊಂಡು ಮುಂದೆ ಹೋಗಬೇಕು. ನಮ್ಮ ಹಾಗೆ ಚಿಂತನೆ, ಎಲ್ಲರೂ ಸಂಘಸ್ಥಾನಕ್ಕೆ ಬರಲಿಕ್ಕಿಲ್ಲ, ಆದರೆ ಅನೇಕ ಜನ ಸಜ್ಜನ ಶಕ್ತಿ ಅದಿದೆ, ಆ ಸಜ್ಜನ ಶಕ್ತಿಯವರನ್ನು ಜೋಡಿಸ್ತಾ ಸಂಘಸ್ಥಾನಕ್ಕೆ ಅವರು ಬರಬೇಕು ಅಂತ ಅಪೇಕ್ಷೆ ಪಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಅವರನ್ನು ಜೋಡಿಸಿಕೊಂಡು ಅನೇಕ ಕೆಲಸಗಳನ್ನು ನಾವು ಮುಂದೆ ಮಾಡಬಹುದು. ಇಡೀ ಸಮಾಜ ಒಂದಾಗಿ ನಮ್ಮ ಪರಿಕಲ್ಪನೆಯೂ ಹಾಗೆ. ಉದಾಹರಣೆಗೆ, ಔಷಧಿಗಳನ್ನು ಅನ್ಯ ದೇಶಗಳಿಗೆ ಕಳಿಸಬೇಕಾದ್ರೆ ಅನೇಕ ನಿಬಂಧನೆಗಳಿದೆ. ಆ ನಿಬಂಧನೆಗಳನ್ನೆಲ್ಲ ಸಡಿಲು ಮಾಡಿ ಯಾವ್ಯಾವ ದೇಶಗಳಿಗೆ ಔಷಧಿಗಳು ಬೇಕೋ ಅದನ್ನು ಕೊಡುವಂತಹ ಕೆಲಸವನ್ನು ಸರ್ಕಾರ ಮಾಡಿತ್ತು. ಮಾಡಿದ್ದು ಅಂದ್ರೆ ಅರ್ಥ ಏನು? ಈ ದೇಶದ ಜನರ ಭಾವನೆಯ ನಾವು ಹೇಳ್ತೇವೆ. ಕುಟುಂಬ ಅಂತ ಹೇಳಿದ್ರೆ ನಮಗೆ ಪಕ್ಕನೆ ಅರ್ಥ ಆಗುವುದು ಮೂರು ನಾಲ್ಕು ಪೀಳಿಗೆ ಇರುವಂಥ ಒಂದು ಮನೆ ಅಷ್ಟೇ. ಮಾತನಾಡುವ ವ್ಯಕ್ತಿ, ಅವನ ಅಪ್ಪ ಅಮ್ಮ, ಅವನ ಅಜ್ಜ ಅಜ್ಜಿ ಇದ್ದರೆ ಅವನ ಮಕ್ಕಳು, ಇದನ್ನು ನಾವು ಕುಟುಂಬ ಅಂತ ಹೇಳೋದು. ನಿಜ, ಕೌಟುಂಬಿಕ ಪರಿಕಲ್ಪನೆ ಅಲ್ಲಿಂದ ಶುರು ಆಗ್ತದೆ. ಆದರೆ ನಾವು ಪೂಜೆ ಮಾಡಬೇಕಾದ್ರೆ ಹೇಳುವಾಗ ಪೂಜೆಗೆ ಒಂದು ಸಂಕಲ್ಪ ಅಂತಿದೆ. ಆ ಸಂಕಲ್ಪ ಮಾಡುವಾಗ ಹೇಳುವಂಥ ಮಂತ್ರವು ಬಹಳ ಸುಂದರವಾಗಿದೆ. ಅಸ್ಮಾಕಂ ಅಂದರೆ ನಮ್ಮ, ನನ್ನ ಅಲ್ಲ. ನಾನು ಯಾವುದೋ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಸೇವೆಗೋಸ್ಕರ ಹಣ ಕೊಟ್ಟರೆ ಅಲ್ಲಿನ ಅರ್ಚಕರು ನನ್ನ ಕೈಯಲ್ಲಿ ಒಂದು ತುಳಸಿಯನ್ನು ಇಟ್ಟು ಸ್ವಲ್ಪ ನೀರು ಹಾಕಿ ಮಂತ್ರ ಹೇಳುತ್ತಾರೆ. ಮಂತ್ರ ಹೇಳುವಾಗ ಮೊದಲ ಶಬ್ದ ಅಸ್ಮಾಕಂ, ನಮ್ಮ. ಹಣ ಕೊಟ್ಟದ್ದು ನಾನು, ಮತ್ತೆ ನಮ್ಮ ಬಂದದ್ದು ಹೇಗೆ? ಮುಂದಿನ ಶಬ್ದ ಸಹ ಕುಟುಂಬಾನಾಂ. ಹಾಂ, ಅದು ತೊಂದರೆ ಇಲ್ಲ. ನಾನು ಹಣ ಕೊಟ್ಟರು ನಮ್ಮ ಕುಟುಂಬಕ್ಕೆ ಒಳ್ಳೆದಾಗಬೇಕು ಅಂತ ಹೇಳೋದು ಸರಿ ಇದೆ. ಎರಡನೆಯದ್ದು ಸಪರಿವಾರಾಣ, ನಮ್ಮ ಮನೆಗೆ ಕೆಲಸಕ್ಕೆ ಬರುವಂಥ ಆಳು ಕಾಳುಗಳನ್ನು ಸೇರಿಸಿ. ಅಡ್ಡಿಲ್ಲ, ಅಲ್ಲಿಯೂ ನಿಲ್ಲಿಸಿಲ್ಲ. ದ್ವಿಪದ ಚತುಷ್ಪದ ಸಹಿತಾನ, ಎರಡು ಕಾಲಿನ ನಾಲ್ಕು ಕಾಲಿನ ಪ್ರಾಣಿಗಳಿಗೂ ಏನಾಗಬೇಕು? ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲರಿಗೂ ಒಳ್ಳೆಯದಾಗಬೇಕು. ಅಷ್ಟು ಹೇಳಿದ ನಂತರ ಮತ್ತು ಒಂದು ವಾಕ್ಯ, ಸಮಸ್ತ ಅಭ್ಯುದಯಾರ್ಥಂ, ಎಲ್ಲರಿಗೂ ಒಳ್ಳೆಯದಾಗಬೇಕು. ಭಾರತೀಯ ಪರಿಕಲ್ಪನೆಯಾಗಿದೆ. ಆ ಪರಿಕಲ್ಪನೆ ಬರಲಿಕ್ಕೆ ಕಾರಣ ನಮ್ಮ ಚಿಂತನೆಯಲ್ಲಿ. ಜಗತ್ತಿನಲ್ಲಿ ವಿಕಾಸವಾದದ ಬಗ್ಗೆ ಹೇಳ್ತಾರೆ. ಆ ವಿಕಾಸವಾದದಲ್ಲಿ ಇವತ್ತು ವಿಕಾಸವಾದ ಅಂದರೆ ಪಕ್ಕನೆ ನೆನಪಾಗುವುದು ಡಾರ್ವಿನ್ನ ವಿಕಾಸವಾದ. ಆ ಡಾರ್ವಿನ್ನ ವಿಕಾಸವಾದದ ಮೊದಲ ವಾಕ್ಯ ಯಾವುದು ಅಂತ ಹೇಳಿದರೆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂದರೆ ಏನರ್ಥ? ಬದುಕಲಿಕ್ಕೆ ಹೋರಾಟ. ಆದರೆ ನಮ್ಮಲ್ಲಿ ಏನು ಹೇಳಿದರು? ನಮ್ಮಲ್ಲಿ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಲ್ಲ,
ಸರ್ವೇ ಭವಂತು ಸುಖಿನ, ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ನ ಮುಂದಿನ ವಾಕ್ಯ ಯಾವುದು? ಮುಂದಿನ ವಾಕ್ಯ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ನಮ್ಮಲ್ಲಿ ಏನು ಹೇಳಿದ್ರು? ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ. ಅದಾದ್ಮೇಲೆ ಪಾಶ್ಚಾತ್ಯ ಚಿಂತನೆ, ಈ ಪ್ರಕೃತಿಯೆಲ್ಲ ಇರುವುದು ಅದು ನನ್ನ ಉಪಭೋಗಕ್ಕೋಸ್ಕರ, ಎಕ್ಸ್ಪ್ಲಾಯಿಟೇಷನ್ ಆಫ್ ನೇಚರ್. ಆದರೆ ಭಾರತೀಯ ಸಂಸ್ಕೃತಿ ಏನು ಹೇಳ್ತದೆ? ದೋಹನ, ಪ್ರಕೃತಿಯನ್ನು ಸಹ ಹಸುವಿನ ಹಾಲು ಹಿಂಡಿದಂತೆ. ಹಸುವಿನ ಹಾಲು ಹಿಂಡುವಾಗಲೂ ಅನೇಕ ಮನೆಗಳಲ್ಲಿ ಇವತ್ತು ಇದೆ, ಶುಕ್ರವಾರ ದಿವಸ ಸಂಜೆ ಹಸುವಿನ ಹಾಲು ಹಿಂಡುವುದಿಲ್ಲ, ಅದು ಪೂರ್ತಿ ಕರುವಿಗೆ ಬಿಡಬೇಕು ಅಂತ. ನಿತ್ಯ ಹಾಲು, ಹಸುವಿನ ಹಾಲು ಹಿಂಡುವಾಗ ಒಂದು ಸ್ತನದ ಹಾಲು ಕರುವಿಗೆ ಅಂತ ಬಿಟ್ಟಿರ್ತಾನೆ, ರಕ್ತ ಹಿಂಡುವುದಿಲ್ಲ. ಅದಕ್ಕೆ ಹೇಳೋದು ದೋಹನ ಅಂತ. ಪ್ರಕೃತಿಯಿಂದ ನಮಗೆ ಏನು ಸಿಕ್ಕಬೇಕು ಅದರಲ್ಲಿ ನಮಗೆ ಬೇಕಾದ್ದನ್ನು ಮಾತ್ರ ತಗೊಳ್ಳೋದು, ಎಕ್ಸ್ಪ್ಲಾಯಿಟೇಷನ್ ಅಲ್ಲ. ಕೊನೆಯ ಭಾಗ ಡ್ಯೂಟ್ ರೈಟ್ಸ್, ಹಕ್ಕು. ಇವತ್ತು ಎಲ್ಲೋ ಹಕ್ಕು, ಮದರ್ಸ್ ಡೇ, ಫಾದರ್ಸ್ ಡೇ, ಎಲ್ಲ ಹಕ್ಕುಗಳು. ಭಾರತದಲ್ಲಿ ಹಕ್ಕು ಎಂಬ ಶಬ್ದಕ್ಕಿಂತ ಬಹಳ ಎತ್ತರದಲ್ಲಿದ್ದದ್ದು ನಮ್ಮ ಜವಾಬ್ದಾರಿ, ಡ್ಯೂಟೀಸ್, ಕರ್ತವ್ಯ. ಕರ್ತವ್ಯಕ್ಕೆ ಪ್ರಾಮುಖ್ಯ. ಒಬ್ಬ ಸ್ವಯಂ ಸೇವಕ ಇದ್ದ, ಅವನಿಗೆ 2 ಜನ, ಒಬ್ಬ ನೇರ ತಂಗಿ, ಇನ್ನೊಬ್ಬಳು ಅವನ ಚಿಕ್ಕಪ್ಪನ ಮಗಳು, 2 ಜನ ತಂಗಿಯಿಂದ. ಇವನಿಗೆ 30 ವರ್ಷ ವಯಸ್ಸಾಯಿತು. ಯಾರೋ ಪ್ರಶ್ನೆ ಕೇಳಿದ್ರು, ಏನಪ್ಪ ಮದುವೆ ಆಗುವುದಿಲ್ಲ ಅಂತ. ಅವ ಕೊಟ್ಟ ಉತ್ತರ ಅದ್ಭುತವಾಗಿತ್ತು. ನನ್ನ ಚಿಕ್ಕಪ್ಪನ ಮಗಳಿದ್ದಾಳೆ, ಅವಳಿಗೆ 24 ವರ್ಷ, ಅವಳ ಮದುವೆ ಆಗಲಿಲ್ಲ, ಅದಕ್ಕೋಸ್ಕರ ಅವಳ ಮದುವೆ ಆದ ನಂತರ ನನ್ನ ಮನೆ. ಅವಳೇನೇ ನನ್ನ ತಡೆಯಲಿಲ್ಲ. ಯಾಕೆ ಹಾಕುವಂತು? ಯಾಕಂದರೆ ಜವಾಬ್ದಾರಿ, ಕರ್ತವ್ಯದ ಪ್ರಜ್ಞೆ, ಇದು ಭಾರತದ ಗುಣ. ಹಾಗಾಗಿ ನಮ್ಮ ಕೌಟುಂಬಿಕ ವ್ಯವಸ್ಥೆಯನ್ನು ವಿಸ್ತಾರ ಮಾಡ್ತಾ ಮಾಡ್ತಾ ಮಾಡ್ತಾ, ಕೃಣ್ವಂತೋ ವಿಶ್ವಮಾರ್ಯಂ ವಸುಧೈವ ಕುಟುಂಬಕಂ, ನಮ್ಮ ಚಿಂತನೆಗಳು ಆ ಎತ್ತರಕ್ಕೆ ಬೆಳೀಬೇಕು. ಆ ಎತ್ತರಕ್ಕೆ ಬೆಳೀಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು ನಾವು ಸಂವರ್ಧನೆ ಮಾಡಬೇಕು. ನಮ್ಮ ಜೊತೆಗೆ ಯಾರ್ಯಾರು ಬರ್ತಾರೆ, ಯಾರ್ಯಾರು ಸಿಗ್ತಾರೆ, ಅವರನ್ನೆಲ್ಲರನ್ನು ಸೇರಿಸ್ತಾ ಮುಂದಿನ ದಿನಗಳಲ್ಲಿ, ನಿಕಟ ಭವಿಷ್ಯದಲ್ಲಿ ಭಾರತಕ್ಕೆ ಆ ಎತ್ತರದ ಸ್ಥಾನ ಸಿಕ್ಕುವಂತೆ ಆಗಲಿಕ್ಕೆ ನಮ್ಮೆಲ್ಲರ ಪ್ರಯತ್ನಗಳು ಇರಬೇಕು. ಈ ಕೊರೋನಾ ಸಂಕ್ರಮಣ, ಸಂಕ್ರಾಂತಿ ಮಹಾಮಾರಿ ಒಂದಲ್ಲ ಒಂದು ದಿನ ದೂರ ಆದಾಗ, ಆ ದಿನಗಳ ನಂತರದ ದಿನಗಳು ನಿರ್ಣಾಯಕ ದಿನಗಳು. ಅತ್ಯಂತ ವೇಗದಿಂದ ನಮ್ಮ ಎಲ್ಲ ವ್ಯಕ್ತಿಗತ ಶಕ್ತಿ ನಿರ್ಮಾಣ, ಚಾರಿತ್ರ ನಿರ್ಮಾಣ, ಜ್ಞಾನ, ಇದೆಲ್ಲವನ್ನು ಈಗ ನಾವು ಒಂದು ರೀತಿ ಏಕಾಂತದಲ್ಲಿದ್ದೇವೆ. ಈ ಏಕಾಂತದಲ್ಲಿ ಇದ್ದಾಗ ಇದನ್ನೆಲ್ಲ ನಾವು ಗಳಿಸಬೇಕು. ಪರಪೂಜನ ಸರಸಂಘಚಾರದ ಮೊನ್ನೆ ಭಾಷಣದಲ್ಲಿ ಆ ಭಾಗವೂ ಇತ್ತು ಸ್ಪಷ್ಟವಾಗಿ. ಹೊರಗಿದ್ದಾಗ ಲೋಕಾಂತ, ಈಗ ಒಳಗಿದ್ದಾಗ ಏಕಾಂತ. ಈ ಏಕಾಂತದಲ್ಲಿ ನಾವು ಮಾಡಬೇಕಾದಂಥ ಕೆಲಸ, ಅನೇಕ ಅಂಶಗಳನ್ನು ನಮ್ಮದನ್ನಾಗಿ ಮಾಡಿಕೊಳ್ಬೇಕು. ಸಾಧನೆ ಮಾಡಲಿಕ್ಕೆ, ವ್ಯಕ್ತಿಗತ ಸಾಧನೆಗೆ ಇದೊಂದು ಅವಕಾಶ. ಇಲ್ಲಿ ಮಾಡಿದ ಸಾಧನೆ ಮುಂದೆ ಈ ಮಾರಿ ದೂರ ಆದಾಗ ಬರೇ ದೇಶಕ್ಕೆ ಮಾತ್ರ ಅಲ್ಲ, ವಿಶ್ವಕ್ಕೆ ಮಾರ್ಗದರ್ಶನ ಮಾಡುವಂಥ ಒಂದು ಕಾಲಘಟ್ಟ. ಜಗತ್ತೇ ಭಾರತ್ ಮಾತಾಗಿ ಜಯಂತಿ ಹೇಳುವಂಥ ಒಂದು ದಿನ ನಿಕಟ ಭವಿಷ್ಯದಲ್ಲಿ ಬರಲಿ. ಆ ಬರಲಿಕ್ಕೆ ಬೇಕಾದಂಥ ಎಲ್ಲ ಕೆಲಸಗಳನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು, ನಮ್ಮ ಮನೆಗಳು, ನಮ್ಮ ಮಾತೃಶಕ್ತಿ, ಎಲ್ಲರೂ ಇದನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅಗತ್ಯವಿದ್ದಲ್ಲಿ ಹೆಚ್ಚಿನ ಸಮಯವನ್ನು ಕೊಟ್ಟು ಮಾಡಬೇಕಾದ ಕೆಲಸಗಳನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡುವ ಶಕ್ತಿ ಆ ಭಾರತ ಮಾತೆ ನಮಗೆಲ್ಲರಿಗೂ ನೀಡಲಿ ಅಂತ ಪ್ರಾರ್ಥನೆ. ಈಗ ಎಷ್ಟಾಗ್ತದೆ?